ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಜ್ಯುವೆಲ್ಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ ಬೆಂಗಳೂರು, ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು, ಲಾಭಗಳನ್ನು ನಮ್ಮದಾಗಿಸ್ಕೊಳ್ಬಹುದು? ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು? ವನಸಿರಿಯ ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನು ಇವತ್ತು ಗುರುಜವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಗುರುಜವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ, ಇದೇ ಬರುವ ಗುರುವಾರ ಅಂದರೆ ಸೆಪ್ಟೆಂಬರ್ 22 ಗುರುಜಿಯವರು ಪ್ರಪ್ರಥಮ ಬಾರಿಗೆ ಹರಿಹರಕ್ಕೆ ಆಗಮಿಸ್ತಾ ಇದ್ದಾರೆ. ಹರಿಹರದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜಾ ಕಾರ್ಯಕ್ರಮ ಯಾವುದು ಅಂದರೆ, ಅಲ್ಲಿ ಗುರುಜಿಯವರ ನೇತೃತ್ವದಲ್ಲಿ, ಗುರುಜಿಯವರ ಸಾರಥ್ಯದಲ್ಲಿ ಮಹಾಗಣಪತಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಒಂದು ವಿಶೇಷ ಪೂಜಾನುಷ್ಠಾನವನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗೆಯೇ ಆಶೀರ್ವಚನವನ್ನು ಕೂಡ ನೀಡ್ತಾರೆ. ಹರಿಹರದ ಯಾವ ಸ್ಥಳದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು? ಗಾಂಧಿ ಮೈದಾನ ಹರಿಹರದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ ಮಹಾಗಣಪತಿಯ ಪ್ರತಿಷ್ಠಾಪನೆಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ, ನೆರವೇರಿಸಲಾಗ್ತಾ ಇದೆ. ಖಂಡಿತವಾಗಿಯೂ ಭಾಗವಹಿಸ್ಬೋದು, ಸ್ವಾಮಿಯ ಕೃಪೆಗೆ ಪಾತ್ರರಾಗೋದ್ರ ಜೊತೆಗೆ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಗುರುವಾರ 22 ಸಂಜೆ ಸುಮಾರು 4 ಹೊತ್ತಿಗೆ ಗುರುಜಿಯವರು ಆಗಮಿಸ್ತಾರೆ ಹರಿಹರಕ್ಕೆ. ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ, ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. ಸ್ತು ಮಹಾಮಾಯೇ ಶ್ರೀ ಬೀಡೇಶ್ವರ ಪೂಜಿತೇ ಶಂಖಚಕ್ರಗದಾ ಹಸ್ತೇ ಮಹಾಲಕ್ಷ್ಮೀ ನಮೋಸ್ತದೇ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ದರ್ಶನ ಮಾಡ್ತಕ್ಕಂಥದ್ದು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥದ್ದು, ಪುಟ್ಟ ಬಾಲಕನಿಗೆ ದರ್ಶನ ಕೊಟ್ಟಂತಹ ಸ್ಥಳ, ಜಗತ್ತಿಗೆ ಒಡೆಯಲಾಗಿರ್ತಕ್ಕಂಥ, ಜಗತ್ತನ್ನೇ ಕಾಪಾಡ್ತಕ್ಕಂತಹ ತಾಯಿ ದರ್ಶನ ಕೊಟ್ಟಂತಹ ಸ್ಥಳ ಇವತ್ತು ನಾವು ದರ್ಶನ ಮಾಡ್ತಿದ್ದೀವಿ. ಅಂತಹ ಪರಮ ಪವಿತ್ರವಾಗಿರತಕ್ಕಂಥ ಸ್ಥಳ, ಪುಟ್ಟ ಬಾಲಕನಿಗೆ ತಾಯಿ ಭಯಂಕರವಾಗಿ ಕಂಡರೂ ಸಹಿತ ಆ ಬಾಲಕ ಭಯ ಬೆಳೆದಿರ ತಾಯಿನ ದರ್ಶನ ಮಾಡಿ ತಾಯಿಯಲ್ಲಿರ್ತಕ್ಕಂಥ ಆ ರೌದ್ರತನವನ್ನು ಶಾಂತಿ ರೂಪಕ್ಕೆ ತಂದಂಥ ಸ್ಥಳ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಬನ್ನಿ ದರ್ಶನ ಮಾಡಿಬರೋಣ. ಕೊಲ್ಲೂರು ಶ್ರೀಕ್ಷೇತ್ರ ಮೂಕಾಂಬಿಕಾ ಸಾನ್ನಿಧ್ಯ, ತಾಯಿ ಮೂಕಾಂಬಿಕೆಯ ದರ್ಶನ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜಗತ್ತನ್ನು ಕಾಪಾಡ್ತಕ್ಕಂಥದ್ದು, ಸೃಷ್ಟಿ ಸ್ಥಿತಿ ಲಯ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಭವ್ಯವಾದಂತಹ ವಿಶೇಷವಾದಂತಹ ಶಕ್ತಿಯ ಕ್ಷೇತ್ರ, ಜೊತೆಗೆ ಮಾತು ಬರೆದಿದ್ದವನಿಗೂ ಸಹಿತ ಮಾತು ಕಲಿಸುವಂಥ ಸ್ಥಳ. ಇಂದಿಗೂ ಸಹಿತ ಸಾಕಷ್ಟು ಮೂಲ ಮಂತ್ರಗಳನ್ನು, ತಂತ್ರಭಾಗವನ್ನು, ತಂತ್ರಸಾರವನ್ನು ಇಲ್ಲಿ ಸಾಕಷ್ಟು ಜನ ಅಭ್ಯಾಸ ಮಾಡ್ತಾರೆ. ಸಾಕಷ್ಟು ಜನ ಋಷಿಮನೆಗಳಿಂದ ಮೊದಲುಕೊಂಡು ಪ್ರತಿಯೊಬ್ಬರು ಸಹಿತ ಸಾಧು ಸಂತರು ಇಲ್ಲಿ ಬಂದು ದೇವಿಯ ದರ್ಶನ ಮಾಡ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೊಲ್ಲೂರಿನ ಕ್ಷೇತ್ರ ಶ್ರೀ ಮೂಕಾಂಬಿಕಾ ಸಾನ್ನಿಧ್ಯ.
ಪುಣ್ಯಕ್ಷೇತ್ರವೊಂದನ್ನು ದರ್ಶನವನ್ನು ಮಾಡ್ಕೊಂಡು ಬಂದು ಬನ್ನಿ ಈಗ ಗುರುಜಿಯವರನ್ನ ಸ್ವಾಗತಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣ ಅಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರಮ್ಮ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ದೇವಿಯ ವಾರ ಮಂಗಳವಾರ, ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನ ಗರ್ಭಿಧಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಗಡಿ ಭಾಗದಲ್ಲಿ ವೀರ ಯೋಧರು ಈ ಕಳೆದ ಒಂದೆರಡು ದಿನಗಳಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಗಡಿ ಭಾಗದ ಸಾಕಷ್ಟು ಸಂಕಷ್ಟಕ್ಕೆ ಎದುರಾಗಿರ್ತಕ್ಕಂತಹ ಯೋಧರು, ಅದರಲ್ಲೂ ಸುಮಾರು ಜನ ತಮ್ಮ ಪ್ರಾಣವನ್ನೇ ನಮ್ಮ ದೇಶಕ್ಕಾಗಿ ಕೊಟ್ಟಿದ್ದಾರೆ. ಅಂತಹ ಯೋಧ ಕುಟುಂಬಗಳಿಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಅಂತಹ ಯೋಧ ಪರಿವಾರಕ್ಕೆ ಸದಾಕಾಲ ನಾವು ನೀವೆಲ್ಲರೂ ಸಹಿತ ಅಂತಹ ಯೋಧ ಕುಟುಂಬಗಳಿಗೆ ಸಹಾಯಹಸ್ತವನ್ನು ನೀಡಬೇಕು. ಸಹಾಯಹಸ್ತವಾಗಬಹುದು ಅಥವಾ ಒಳ್ಳೆಯ ಮನಸ್ಥಿತಿಯಿಂದ ಆ ಒಂದು ಕುಟುಂಬಗಳಿಗೆ ಒಂದಿಷ್ಟು ನೆಮ್ಮದಿ ಸಿಗಲಿ ಭಗವಂತ ಅನ್ನುವಂತಹ ರೀತಿ ಪ್ರಾರ್ಥನೆಯಾಗಬೇಕು. ಹಾಗೆ ನಮ್ಮನ್ನು ಅಗಲಿರ್ತಕ್ಕಂತಹ ಆ ವೀರ ಯೋಧರಿಗೆ ಶಾಂತಿ ದೊರಕಲಿ, ಅವರ ಆತ್ಮಕ್ಕೆ ಶಾಂತಿ ಚಿರಶಾಂತಿ ಇರಲಿ ಅಂಥೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡೋಣ. ಜೊತೆಗೆ ಈಗಾಗಲೇ ಎಲ್ಲೆಲ್ಲೂ ಕಾವೇರಿಯ ಸಮಸ್ಯೆ ಮತ್ತಷ್ಟು ಮುಗಿಲಿರ್ತಾ ಇದೆ. ಕಾವೇರಿಯ ಸಮಸ್ಯೆ ಮುಗಿಲಿರ್ತಿರ್ತಕ್ಕಂತಹ ಈ ಸನ್ನಿವೇಶದಲ್ಲಿ ಶಾಂತಿಯುತವಾದಂತಹ ಹೋರಾಟ ಪ್ರತಿಯೊಬ್ಬರಲ್ಲೂ ಬೇಕಾಗಿದೆ. ಶಾಂತಿಯುತವಾದಂಥ ಹೋರಾಟ ಬೇಕು, ರೌದ್ರ ನರ್ತನ ಬೇಡ. ಯಾಕೆಂದರೆ ರೌದ್ರ ನರ್ತನ ಮಾಡಿ ಅಮಾಯಕರು ಬಲಿ ಆಗ್ತಕ್ಕಂಥದ್ದು. ಅದರಿಂದ ಕೋಪಕ್ಕೆ ಉದ್ವೇಗತನಕ್ಕೆ ನಾವು ತಿರುಗದಿರಾ, ಶಾಂತಿಯುತವಾದಂತಹ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರೆ ಅದು ನೆಮ್ಮದಿಯುತವಾಗಿ ಶೀಘ್ರವಾಗಿ ಒಳ್ಳೆಯದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಕಾಲಕಾಲಕ್ಕೂ ಹೇಗೆಲ್ಲ ನಡಿಬೇಕೋ, ಏನಾಗಬೇಕೋ, ಏನಾಗಬೇಕಾಗಿದೆಯೋ, ಅಥವಾ ಈಗ ಮುಂದೆ ಬರಬೇಕಾಗಿರ್ತಕ್ಕಂತಹ ನ್ಯಾಯಬದ್ಧವಾದಂತಹ ತೀರ್ಪುಗಳು ಹೇಗಿರುತ್ತೋ ಅದನ್ನೆಲ್ಲವನ್ನು ಸಹಿತ ಭಗವಂತನಿಗೆ ಅರ್ಪಿಸಬೇಕು. ಶಾಂತಿಯುತವಾದಂತಹ ಹೋರಾಟ ಮಾಡಬೇಕು. ಆ ಹೋರಾಟ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಗಮನಕ್ಕೆ ಬರುವಂಥ ರೀತಿ ಮಾಡಬೇಕು. ಸರಿಯಾದಂತಹ ವಕೀಲರನ್ನು ನೇಮಕಾತಿ ಮಾಡಿ ಒಳ್ಳೆಯ ನ್ಯಾಯಬದ್ಧವಾದಂತಹ ತೀರ್ಮಾನ ಬೇಗ ಸಿಗುವಂತಾಗಲಿ ಅಂತ ನಾವು ನೀವೆಲ್ಲ ಸಹಿತ ಪ್ರಾರ್ಥಿಸೋಣ. ಇನ್ನು ಇವತ್ತು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಕ್ಷಮಾಸ. ಪಕ್ಷಮಾಸದಲ್ಲಿ ನಾವು ಪ್ರತಿಯೊಬ್ಬರು ಸಹಿತ ಪಕ್ಷಮಾಸದಲ್ಲಿ ಅವರವರ ವಾಸ್ತುಗೃಹದಲ್ಲಿ ಪಕ್ಷಮಾಸದ ವಾಸ್ತುಗೃಹದಲ್ಲಿ ಅಂದರೆ ಪಕ್ಷಮಾಸ ಇದ್ದಾಗ ಅವರವರ ವಾಸ್ತುಗೃಹದಲ್ಲಿ ಅವರವರು ಅಗಲಿರ್ತಕ್ಕಂಥವ್ರು, ಅಂದರೆ ಯಾವ ಒಂದು ಕುಟುಂಬದಲ್ಲಿ ಅವರ ಹಿರಿಯರು ಯಾರವರ ಕುಟುಂಬದಲ್ಲಿ ಮರಣ ಹೊಂದಿರ್ತಾರೋ ಅಂತಹ ಅವರಿಗೆ, ಮತ್ತು ಈಗ ಪಕ್ಷಮಾಸದಲ್ಲಿ ಮಾಡಬಹುದಾದಂತಹ ಪಕ್ಷಗಳೇನಿದೆ, ಪ್ರತಿ ವರ್ಷಕ್ಕೆ ಒಮ್ಮೆ ಮಾಡತಕ್ಕಂಥ ಶ್ರಾದ್ದ ಕರ್ಮಕ್ಕೂ ಪಕ್ಷದಲ್ಲಿ ಮಾಡತಕ್ಕಂಥ ಪಕ್ಷಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಮನೆಯಲ್ಲಿ ವರ್ಷಕ್ಕೊಮ್ಮೆ ಮಾಡತಕ್ಕಂಥ ಶ್ರಾದ್ದ ಕರ್ಮಗಳಲ್ಲಿ ಮೂರು ತಲೆ ಮಾತ್ರ, ಅಂದರೆ ಯಾರು ಅಗಲಿರ್ತಾರೋ ಅವರ ತಂದೆ ಅವರ ತಂದೆ ಅಂದರೆ ಮೂರು ತಲೆಮಾರಿಗೆ ಮಾತ್ರ ಅನುಷ್ಠಾನಗಳಿರ್ತಕ್ಕಂಥದ್ದಿರುತ್ತೆ, ಮೂರು ಪಿಂಡ ಪ್ರಧಾನ. ಆದರೆ ಪಕ್ಷಮಾಸದಲ್ಲಿ ಸ್ನೇಹಿತರಾಗಿರ್ಬೋದು, ಬಂಧುವರ್ಗ ಆಗಿರ್ಬೋದು, ಅಥವಾ ಜಲಚರಗಳು ಪ್ರಾಣಿ ಪಕ್ಷಿಗಳು ನಮ್ಮ ಈ ದೇಹ ಈ ಭೂಮಿ ಮೇಲೆ ಇರೋ ತನಕ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರನೋ ನಮ್ಮ ಕೈಯಿಂದ ಆದಂತಹ ಅನಾಹುತಗಳು, ನಮ್ಮಿಂದ ಆಗುವಂತಹ ಅನಾಹುತಗಳು, ಅಂಥವಕ್ಕೆಲ್ಲದಕ್ಕೂ ಸಹಿತ ನಾವು ಋಣವನ್ನು ಹರಿಸುವಂತಹ, ಅಂಥವೆಲ್ಲದಕ್ಕೂ ಸಹಿತ ಪಕ್ಷಮಾಸದಲ್ಲಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯುವಂಥ ಒಂದು ಶ್ರೇಷ್ಠವಾದಂತಹ ದಿನಗಳಿದು. ಹಾಗಾಗಿ ಬರ್ತಕ್ಕಂಥ ಈ 15 ದಿನದ ಪಕ್ಷಮಾಸದ 15 ದಿನಗಳಲ್ಲಿರ್ತಕ್ಕಂತಹ ಒಂದೊಂದು ದಿನವೂ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ರಾಜ್ಯದಾದ್ಯಂತ ದೇಶದಾದ್ಯಂತ ಇದು ಬರೀ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಪಕ್ಷಮಾಸದ ಆಚರಣೆ ಎಲ್ಲರೂ ಆಚರಿಸ್ತಾರೆ, ಎಲ್ಲ ವರ್ಗದ ಜನವೂ ಆಚರಿಸ್ತಾರೆ. ಹಾಗೆ ಎಲ್ಲರೂ ಪಕ್ಷಮಾಸವಾಗಲಿ ಶ್ರಾದ್ದದಲ್ಲಾಗಲಿ ಮಾಡುವಂತಹದ್ದು ವಿಷ್ಣುವಿನ ಪಾದದ ಮೇಲೆ ಪಿಂಡ ಪ್ರಧಾನವನ್ನು ಮಾಡತಕ್ಕಂಥದ್ದು. ಗಯಾಸುರ ಎಂಬತಕ್ಕಂತಹ ರಾಕ್ಷಸ ಆತ ದೈವಭಕ್ತನೂ ಹೌದು, ಜೊತೆಗೆ ರಾಕ್ಷಸತ್ವ ಇದ್ದದ್ದು ಹೌದು. ಅಂತಹ ಕಡೆ ಭಗವಂತ ಸಾಕ್ಷಾತ್ಕಾರನಾಗಿ
ಭಗವಂತನ ಪಾದವನ್ನು ದರ್ಶನ ಕೊಟ್ಟಂಥ ಸ್ಥಳವಿದೆ, ಅದು ಗಯಾಕ್ಷೇತ್ರ. ಇವತ್ತಿಗೂ ಯಾರೇ ಸಹಿತ ಶ್ರಾದ್ದವನ್ನು ಮಾಡಬೇಕಾದ್ರೆ ಗಯಾಕ್ಷೇತ್ರದ ಹೆಸರನ್ನು ತಗೊಳ್ತಾರೆ. ಗಯಾಕ್ಷೇತ್ರದಲ್ಲಿ ಇವತ್ತಿಗೂ ಸತ್ಯ ಘಟನೆ, ಅಲ್ಲಿರ್ತಕ್ಕಂಥ ಸಾಕ್ಷಿ ಆಧಾರಗಳು, ಅಲ್ಲಿರ್ತಕ್ಕಂಥ ವಿಶೇಷತೆ ಕಣ್ಣು ಕಟ್ಟುವಂತಹ ರೀತಿ ಎದುರುಗಡೆ ಇವತ್ತಿಗೂ ನೋಡಬಹುದು. ಗಯಾಕ್ಷೇತ್ರದಲ್ಲಿ ಒಮ್ಮೆ ಶ್ರಾದ್ದ ಕ್ರಮವನ್ನು ಮಾಡಿದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ, ಮಾಡಿದರ ಫಲ ಸಂಪೂರ್ಣವಾಗಿ ಸಿಗುತ್ತೆ ಅಂತಕ್ಕಂಥಕ್ಕೆ ಸಾಕಷ್ಟು ಆಧಾರಗಳು ಇದೆ. ಅಂತಹ ಒಂದು ವೈಶಿಷ್ಟ್ಯತೆ ಗಯಾಕ್ಷೇತ್ರದ್ದು. ಇರಲಿ, ವಿಷಯಗಳು ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡಿ. ಗುರುಜಿ, ಕಳೆದ ಭಾಗದಲ್ಲಿ ಪಿತೃ ಕಾರ್ಯ ಅದರಲ್ಲೂ ಗಯಾಕ್ಷೇತ್ರದಲ್ಲಿ ಮಾಡುವಂಥ ಕಾರ್ಯದ ಬಗ್ಗೆ ವಿವರಣೆ ನೀಡ್ತಾ ಇದ್ರಿ. ಖಂಡಿತ ಮಾ, ಗಯಾಕ್ಷೇತ್ರದಲ್ಲಿ ಯಾರೇ ಒಬ್ಬರಾದರೂ ಸಹಿತ ಯಾವುದೇ ಒಂದು ಪಕ್ಷಮಾಸ ಆಗಲಿ ಅಥವಾ ಶ್ರಾದ್ದ ಕರ್ಮಗಳಾಗಲಿ, ಗಯಾಕ್ಷೇತ್ರದಲ್ಲಿರ್ತಕ್ಕಂಥ ವಿಷ್ಣು ಪಾದದ ಮೇಲೆ ಪಿಂಡ ಪ್ರಧಾನವನ್ನು ಮಾಡುವುದು ಅಂತ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದು ವಿಷ್ಣು ಪಾದ ಅಂತ ಇದ್ದೇ ಇರುತ್ತೆ. ತಾಮ್ರದ ವಿಷ್ಣು ಪಾದವನ್ನು ಇಟ್ಟು ಮನೇಲಿ ಪೂಜಿಸ್ತಿರ್ತಾರೆ. ಅಂತಹ ಪಾದದ ಮೇಲೆ ಪಿಂಡ ಪ್ರಧಾನವನ್ನು ಮಾಡೋದು ಇಂದಿಗೂ ಪದ್ಧತಿ ಇದೆ. ಮಂತ್ರದಲ್ಲೇ ಬಂದ್ಬಿಡುತ್ತದು. ಅದರಿಂದ ಈ ಒಂದು ಮಂತ್ರದಲ್ಲಿ ಬರ್ತಕ್ಕಂತಹ ವಿಷ್ಣು ಪಾದವನ್ನು ನೀವು ನೋಡಿ ಅಲ್ಲಿ ಮಾಡುವಂತಹದ್ದು ಒಂದು ಭಾಗ. ಆದರೆ ವಿಷ್ಣು ಪಾದವನ್ನು ಗಯಾಕ್ಷೇತ್ರದಲ್ಲೇ ಹೋಗಿ ಶ್ರಾದ್ದ ಕರ್ಮವನ್ನು ಪಕ್ಷಮಾಸವನ್ನು ಮಾಡುವಂಥವರು ಸಾವಿರಾರು ಜನ ಇದ್ದಾರೆ. ಹಾಗೆ ಪಿತೃಗಳಿಗೆ ನಾವು ಸಲ್ಲಿಸಬೇಕಾದಂತಹ ಗೌರವ, ಅವರು ಸೇರಬೇಕಾದಂಥ ಸೇವೆ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಕ್ಷಮಾಸದಲ್ಲಿ ಇದು ಸಾಧ್ಯ. ವರ್ಷದ 365 ದಿನದಲ್ಲಿ ನಾವು ಮಾಡುವಂತಹ ಅನುಷ್ಠಾನ, ಅದರಲ್ಲಿ 15 ದಿನಗಳು ಈಗ ನಾವು ಮಾಡುವಂತಹ ಒಂದು ದಿನದ ಅನುಷ್ಠಾನ, ವರ್ಷದುದ್ದಕ್ಕೂ ನಾವು ಮಾಡಿರ್ತಕ್ಕಂಥ ಸೇವಾ ಪೂಜಾ ಫಲ, ಅದರ ಸಂಪೂರ್ಣ ಫಲವನ್ನು ನಾವು ಈ ಮಾರ್ಗದಲ್ಲಿ ತೆಗೆದುಕೊಳ್ಬೋದು. ಅದಕ್ಕಾಗಿ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ ಸೇವೆ ಸಲ್ಲಿಸ್ತಕ್ಕಂಥ, ಪೂಜಿಸ್ತಕ್ಕಂಥ, ಅವರ ಆಶೀರ್ವಾದವನ್ನು ಪಡೆಯುವಂತಹ ವಿಶೇಷವಾದಂಥ ದಿನ ಈ ಪಕ್ಷಮಾಸ. ಪಕ್ಷಮಾಸದ ಒಂದೊಂದು ದಿನವೂ ಬಹಳ ವಿಶೇಷವಾಗಿದೆ. ಅದರಲ್ಲಿ ನೀವು ಯಾವತ್ತಾದರೂ ಒಂದು ದಿವಸ ಈ ತರಹ ಆಚರಣೆ ಮಾಡಿ, ಅಥವಾ ನಿಮಗೆ ಆಚರಣೆ ಮಾಡಲಿಕ್ಕೆ ಈ ದಿನಗಳಲ್ಲಿ ಆಗಲಿಲ್ಲ, ಬರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ದಿವಸ ಸಾರ್ವತ್ರಿಕವಾಗಿ ಯಾರು ಬೇಕಾದರೂ ಆಚರಣೆ ಮಾಡಬಹುದು. ಅಮಾವಾಸ್ಯೆ ದಿವಸ ತಿಥಿವಾರ ನಕ್ಷತ್ರವನ್ನು ನೋಡುವಂತಿಲ್ಲ. ನಾವು ಈ ಮಧ್ಯದಲ್ಲಿ ಇಂಥ ಒಂದು ತಿಥಿಯಲ್ಲೇ ಮಾಡಬೇಕಾಗಿತ್ತು, ಇಂಥ ದಿನ ಮಾಡಬೇಕಾಗಿತ್ತು, ಆ ದಿನ ಕಳೆದೋಗ್ಬಿಟ್ಟಿದೆ, ಇನ್ನು ಮಾಡೋಕ್ಕಾಗುತ್ತೋ ಇಲ್ಲವೋ, ಅಥವಾ ಮುಂದಿನ ವರ್ಷ ಮಾಡೋಣ ಬಿಡು ಅನ್ನೋದಕ್ಕಿನ್ನ, ಬರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ದಿವಸ ಪ್ರತಿಯೊಬ್ಬರೂ ಇಂತಹ ಒಂದು ಅನುಷ್ಠಾನವನ್ನು ಮಾಡೋದರಿಂದ ಖಂಡಿತವಾಗ್ಲೂ ಸಾಕಷ್ಟು ಶ್ರೇಯಸ್ಕರ. ಯಾವ ಒಂದು ವಾಸ್ತುಗೃಹದಲ್ಲಿ ನೆಮ್ಮದಿ ಇರೋದಿಲ್ವೋ, ಯಾವ ವಾಸ್ತುಗೃಹದಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಎಲ್ಲ ಸದಾಕಾಲ ಕಿತ್ತಾಡ್ತಾ ಇರ್ತಾರೋ, ನೆಮ್ಮದಿ ಕಳ್ಕೊಂಡು ಮನುಷ್ಯ ತನ್ನ ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ದಿದ್ದಾಗ ಆತನಿಗೆ ಬದುಕುವ ಮಾರ್ಗವೇ ಇರೋದಿಲ್ಲ, ಬದುಕಲಿಕ್ಕೆ ಆಸೆಯೂ ಇರೋದಿಲ್ಲ. ಅದಕ್ಕಾಗಿ ಹೊರಗಡೆ ಏನೇ ಕಿತ್ತಾಟ ಇರ್ಬೋದು, ಹೊರಗಡೆ ಎಂಥದೇ ಸಮಸ್ಯೆಗಳಿರ್ಬೋದು, ಮನೆಗೆ ಬಂದರೆ ಒಂದಿಷ್ಟು ನೆಮ್ಮದಿ ಬೇಕು. ಆ ವಾಸ್ತುಗೃಹದಲ್ಲಿ ಆ ನೆಮ್ಮದಿ ಇಲ್ಲ, ಮಕ್ಕಳು ಮರಿ ಅಥವಾ ಮನೇಲಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿ ಯಾರೊಬ್ಬರೊಂದಿಗೆ ಕೂತು ಮಾತಾಡಲಿಕ್ಕೂ ಸಹಿತ ಒಂದು ಆತ್ಮವಿಶ್ವಾಸ, ಒಂದು ಪ್ರೀತಿ ವಿಶ್ವಾಸ ಬರೋದಿಲ್ಲ. ಯಾಕೆಂದರೆ ಅಂತಹ ವಾಸ್ತುಗೃಹದಲ್ಲಿ ನಾವು ಯಾವತ್ತೂ ಶ್ರಾದ್ದ ಕರ್ಮಗಳಾಗಲಿ, ಪಿತೃಗಳ ಸೇವೆಯಾಗಲಿ, ಪಿತೃಗಾರ್ಯಗಳಾಗಲಿ, ಮಾಡ್ತಕ್ಕಂತಹ ಪಕ್ಷಮಾಸದ ಅನುಷ್ಠಾನವನ್ನಾಗಲಿ ಕೈಬಿಟ್ಟಿದರೆ ಮಾತ್ರ ಅಂಥ ವಾಸ್ತುಗೃಹದಲ್ಲಿ ಇಂತಹ ಸಮಸ್ಯೆಗಳು ಮುಗಿಲಿರ್ತಿರುತ್ತೆ. ಅದರಿಂದ ಸಾಧ್ಯವಾದಷ್ಟು ಇಂತಹದ್ದನ್ನು ಆಲೋಚನೆ ಮಾಡಿ ನಾವು ಶಾಂತಿ ಹೋಮ ಹವನಗಳನ್ನು ಮಾಡೋದು ಅದು ಪ್ರತ್ಯೇಕ. ಶಾಂತಿ ಹೋಮ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಒಂದು ಶಾಂತಿ ಮಾಡಿಸ್ಬೇಕು. ವಾಸ್ತುನ ಸರಿ ಇಲ್ಲ, ಅದಕ್ಕೊಂದು ಶಾಂತಿ ಮಾಡಬೇಕು. ಇದೆಲ್ಲವನ್ನು ಮಾಡಿದ್ರೂ ಸಹಿತ ನಿಮಗೆ ಅದರ ಫಲ ಸಿಗಬೇಕಾದರೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳನ್ನು ಜ್ಞಾಪಿಸ್ಕೊಂಡು ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಇಂತಹ ಮಾಸಗಳಲ್ಲಿ ಮಾಡತಕ್ಕಂಥ ಅನುಷ್ಠಾನವನ್ನು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಈ ಪಿತೃಪಕ್ಷದಲ್ಲಿ ಒಂದೊಂದು ದಿನವೂ ಬಹಳ ವಿಶೇಷ. ನಿಮಗೆ ಯಾವತ್ತು ಸಾಧ್ಯವಾಗುತ್ತೋ ಅವತ್ತು ನಿಮ್ಮ ಮನೆಯಲ್ಲಿ ಯಥಾರ್ಥವಾಗಿ ಒಂದಿಷ್ಟು ಎಡೆಗಳಂತ ಹಾಕಿ ಅಗಲಿರ್ತಕ್ಕಂಥ ಅವರ ಹೆಸರು ಹೇಳಿ ಒಂದು ನಾಲ್ಕಾರು ಜನಕ್ಕೆ ಒಂದಿಷ್ಟು ಅನ್ನದಾನವನ್ನು ಮಾಡಿ, ಹಾಗೆ ಹಾಕಿರ್ತಕ್ಕಂಥ ಎಡೆಗಳಲ್ಲಿ ಏನು ಹಾಕಿರ್ತೀರಿ, ತರಕಾರಿ, ಅಕ್ಕಿ, ಬೇಳೆ ಎಲ್ಲವೂ ಸಹಿತ ಸ್ವಲ್ಪ ಸ್ವಲ್ಪ ಕೆಜಿಗಳಗಟ್ಟಲೆ ಹಾಕಬೇಕಾದ್ದಿಲ್ಲ. ಜೊತೆಗೆ ಇವತ್ತಿನ ಕಾಲಧರ್ಮ, ಇವತ್ತು ಸಾಕಷ್ಟು ಖರ್ಚು ವೆಚ್ಚ ಇದೆ, ಸಾಕಷ್ಟು ಹಣದ ಒಂದು ಮುಗ್ಗಟ್ಟಿದೆ, ಕಷ್ಟ ಇದೆ, ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರು ಸಹಿತ ಇಂಥವೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮನ್ನು ಸಾಕಿ ಸಲಹಿ ಇಷ್ಟು ದೊಡ್ಡವರನ್ನು ಮಾಡಿದಾಗ ಒಂದು ದಿವಸ ಒಂದು ಕಾಲದ ಊಟಕ್ಕೋಸ್ಕರ, ಒಂದು ಕಾಲದ ಊಟದಲ್ಲಿ ನಾವು ಮಾಡಬೇಕಾದಂಥದ್ದನ್ನು ನಿಯತ್ತಾಗಿ ಮಾಡಿದ್ರೆ ಸಾಕು. ಒಂದು ಚಿಟಿಗೆಯಷ್ಟು ಎಳ್ಳು ತೆಗೆದುಕೊಂಡು ಎಳ್ಳು ನೀರನ್ನು ಮಿಕ್ಸ್ ಮಾಡಿ ನಮ್ಮನ್ನು ಅಗಲಿರ್ತಕ್ಕಂಥವರ ಹೆಸರಳ್ಳಿ ಬಿಡೋದರಿಂದ ಅವರೂ ತೃಪ್ತರಾಗ್ತಾರೆ, ಅವ್ರಿಗೂ ನಾವು ನೀರನ್ನು ಕೊಟ್ಟಂಗಾಗತ್ತೆ, ಅವರ ಮುಂದಿನ ಪಯಣಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ, ನಮ್ಮ ಇಡೀ ಪರಿವಾರಕ್ಕೆ ಅವರ ಆಶೀರ್ವಾದ ಸಿಗುತ್ತೆ. ಅದಕ್ಕಾಗಿ ಪಕ್ಷಮಾಸ ಶ್ರಾದ್ದ ಕರ್ಮಗಳು ಬಹಳ ವಿಶೇಷ. ಇನ್ನು ವಿಷ್ಣು ಪಾದವನ್ನು ನಾನು ತಿಳಿಸ್ತಿದ್ದೆ, ವಿಷ್ಣು ಪಾದ ಒಂದು ಗಯಾಕ್ಷೇತ್ರದ ಮಹಿಮೆ. ಗಯಾಕ್ಷೇತ್ರದ ಮಹಿಮೆಯನ್ನು ನೀವು ಈ ಮಾಸಗಳಲ್ಲಿ ತಿಳ್ಕೊಳ್ಬೇಕು. ಗಯಾಕ್ಷೇತ್ರದ ಮಹಿಮೆ, ಗಯಾಕ್ಷೇತ್ರದಲ್ಲಿ ಯಾತಕ್ಕಾಗಿ ಶ್ರಾದ್ದ ಕರ್ಮಗಳನ್ನು ಮಾಡ್ತಾರೆ, ಗಯಾಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಧಾನ ದೇವತೆ ಯಾರು, ಗಯಾಕ್ಷೇತ್ರ ಗಯಾ ಎಂಬತಕ್ಕಂಥ ಹೆಸರು ಬರಲಿಕ್ಕೆ ಕಾರಣ ಏನು, ಅವೆಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದಂತಹ ಚಿತ್ರೀಕರಣವನ್ನು, ಜೊತೆಗೆ ಆ ಗಯಾಕ್ಷೇತ್ರವನ್ನು ದರ್ಶನ ಮಾಡಿಸುವಂತಹ ಒಂದು ಕಾಯಕವನ್ನು
ಆಲೋಚಿಸ್ತಾ ಇದ್ದೀವಿ. ಅದನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ತರುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ನೋಡೋಣ, ಅದು ಭಗವತಿಯ ಸಂಕಲ್ಪ, ಆ ತಾಯಿಯ ಆಶೀರ್ವಾದ. ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀವಿ, ಅದು ಹೇಗಾಗ್ಬೋದು, ಹೇಗೆ ನಡಿಬೋದು. ಯಾಕೆಂದರೆ ಗಯಾ ಇರತಕ್ಕಂಥದ್ದು ಹತ್ತಿರದಲ್ಲಿಲ್ಲ, ತುಂಬ ದೂರದಲ್ಲಿದೆ. ಆ ದೂರದಲ್ಲಿದ್ದರೂ ಸಹಿತ ಇವತ್ತಿಗೂ ಸಹಿತ ಗಯಾ ಕ್ಷೇತ್ರದಲ್ಲಿ ದಶರಥ ಮಹಾರಾಜರ, ಅಂದರೆ ರಾಮಚಂದ್ರನ ತಂದೆ ದಶರಥ ಮಹಾರಾಜರ ಒಂದು ಅಲ್ಲಿ ಸಹಿತ ಶ್ರಾದ್ದ ಕರ್ಮ ಆಗಿದೆ. ಖುದ್ದಾಗಿ ಶ್ರೀರಾಮಚಂದ್ರ ತನ್ನ ಅರ್ಧಾಂಗಿ ಸಮೇತ, ಅಂದರೆ ಸೀತಾದೇವಿಯ ಸಮೇತ ಗಯಾಕ್ಷೇತ್ರಕ್ಕೆ ಬಂದು ಅಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಿದ್ದಾರೆ. ನೋಡಿ ಎಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಸ್ಥಳ. ಅದಕ್ಕಾಗಿ ಇವತ್ತಿಗೂ ಸಹಿತ ಆ ಸ್ಥಳದಲ್ಲಿ ಒಂದಷ್ಟು ಸಾಕ್ಷಿಗಳಿದೆ, ಒಂದಷ್ಟು ಕುರುಹಗಳಿದೆ. ಇದನ್ನು ನೋಡಬೇಕು, ಕಿವಿಯಾರ ಕೇಳಿಸ್ಕೋಬೇಕು. ಇಂತಹ ಸಮಯದಲ್ಲಿ ಗಯಾಕ್ಷೇತ್ರದ ಬಗ್ಗೆ ನಾವು ಪ್ರಾರ್ಥಿಸಬೇಕು. ಇರಲಿ, ಇನ್ನೂ ಸಾಕಷ್ಟು ವಿಚಾರ ಇದೆ. ದರ್ಪಣಾಂಜನ ರಾಶಿಫಲ, ರಾಶಿಫಲಕ್ಕಾಗಿ ಕಾಯುವ ಅಭಿಮಾನಿ ದೇವರುಗಳಿದ್ದಾರೆ. ನಿಮ್ಮನ್ನು ಸಮಯಿಸೋದು ಬೇಡ. ಫಸ್ಟು ಪಂಚಾಂಗ ಶಾಸ್ತ್ರವನ್ನು ನೋಡೋಣ. ಅಂಬಾ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಅಂಬಾ, ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಸರಸಜನಲೀಯೇಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಘ್ನೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪುತ್ರೇ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಿಕೀಂ ದೇವೀ ನಮಾಂ ಮೆಚ್ಚತವಲ್ಲಭಾಂ. ಶ್ರೀ ಧರ್ಮಕನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 29/2016 ಮಂಗಳವಾರ ಚತುರ್ಥಿ ಭರಣಿ ನಕ್ಷತ್ರ. ಇವತ್ತು ಭರಣಿ ನಕ್ಷತ್ರ ಬಹಳ ವಿಶೇಷವಾದ್ದು. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ ಹೇಳ್ತಾರೆ. ಧರಣಿ ಅಂದರೆ ರಾಜ್ಯ. ಅಂತಹ ರಾಜ್ಯವನ್ನಾಳುವಂತಹ ಮನಸ್ಥಿತಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆಲ್ಲವೂ ಸಹಿತ ಭಗವತಿ ನಿಮ್ಮ ಕೊಡಲಿ. ಭರಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಶಿವಾಲಯಕ್ಕೆ ಹೋಗಿ ಒಮ್ಮೆ ಶಿವಧ್ಯಾನ ಮಾಡಿ ಒಂದಿಷ್ಟು ಶಿವಾರ್ಚನೆ, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಇದನ್ನು ಮಾಡಿಸಿ ಬನ್ನಿ. ಮತ್ತಷ್ಟು ವಿಶೇಷವಾದ ಫಲವನ್ನು ಸಿಗುತ್ತೆ. ಅದರಿಂದ ಸಾಕಷ್ಟು ಅನುಕೂಲತೆಗಳು ಎಲ್ಲರಿಗೂ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ದರ್ಪಣಾಂಜನ ರಾಶಿಫಲ ಪ್ರಾರಂಭ ಮಾಡೋದಾ? ದರ್ಪಣಾಂಜನ ಜೊತೆಗೆ ರಾಶಿಫಲ ಎಲ್ಲವನ್ನೂ ತಿಳ್ಕೊಳ್ಬೇಕು. ಹಾಗೆ ರೈತ ಸಂಕಷ್ಟಗಳು ಸಾಕಷ್ಟು ಎದುರಾಗಿದೆ. ಈಗಾಗಲೇ ಕಾವೇರಿಯ ಸಮಸ್ಯೆ, ಕಾವೇರಿಯ ಹೆಸರು ಪ್ರತಿಯೊಬ್ಬರ ಬಾಯಲ್ಲೂ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ಪ್ರತಿಯೊಬ್ಬರೂ ಸಹಿತ ಕಾವೇರಿ, ಕಾವೇರಿ ನಮ್ಮದು, ಆ ನಮ್ಮದು ಅನ್ನೋದರಲ್ಲೇ ನಾವು ತೃಪ್ತಿ ಪಡಬೇಕಾಗಿದೆ. ವಿನಃ ಕಾವೇರಿ ಜಲಾಶಯದಲ್ಲಿ ಜಲವೇ ಕಾಣದಂತಾಗ್ತಾ ಇದೆ. ಯಾಕೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಆಲೋಚಿಸಬೇಕಾದ್ದು ನಮ್ಮನೆಯೊಳಗೆ ಇರ್ತಕ್ಕಂಥ ಪದಾರ್ಥಗಳು, ನಮ್ಮನೆಯಲ್ಲಿರ್ತಕ್ಕಂಥ ಜನ ಒಂದಷ್ಟು ಊಟ ಮಾಡಿ ತೃಪ್ತರಾದರೆ ಅನಂತರ ಅದನ್ನು ದಾನ ಧರ್ಮ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಆ ಪದಕ್ಕಿಲ್ಲ, ಅರ್ಥವೇ ಇಲ್ಲದಂಥ ರೀತಿ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಸಂಘಟಕರು, ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸಹಿತ ಶಾಂತಿಯುತವಾದಂಥ ಹೋರಾಟವನ್ನೇ ಮಾಡುತ್ತಿದ್ದಾರೆ. ಹಾಗೆ ನಿನ್ನೆಯಷ್ಟೇ ಸಾಕಷ್ಟು ಜನ ಯತಿಗಳು, ಮಠಾಧೀಶ್ವರರು ಅವರೂ ಸಹಿತ ಕಾವೇರಿಯ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಸಹಿತ ನಮ್ಮ ಜೀ ಕನ್ನಡದ ವತಿಯಿಂದ ಸದಾಕಾಲ ಕಾವೇರಿಯ ಚಳವಳಿಗೆ, ಕಾವೇರಿಯ ಒಂದು ಹೋರಾಟಕ್ಕೆ, ಕಾವೇರಿ ನಮ್ಮದು ಖಂಡಿತವಲ್ಲೂ, ಅದು ನಮ್ಮದೇ. ಆ ನಮ್ಮದಾಗಿರ್ತಕ್ಕಂತಹ ನಮ್ಮ ಕಾವೇರಿ ಮಾತೆಯನ್ನು, ಕಾವೇರಿ ಜಲಾಶಯದಲ್ಲಿರ್ತಕ್ಕಂತಹ ಜಲವನ್ನು ಕುಡಿಲಿಕ್ಕೆ ನೀರು ಮುಂದಿನ ದಿನಗಳಲ್ಲಿ ಅಮೃತಕ್ಕೆ ಸಮಾನವಾಗಿ ಒಂದೊಂದು ಧರಣೆ ತೀರ್ಥ ಬಂದ್ಬಿಡುತ್ತೋ ಏನು. ಅಂದರೆ ನೀರೇ ಇಲ್ಲದಂತಹ ಅಭಾವ ಆಗುವಂಥ ಸನ್ನಿವೇಶ. ಆದರೆ ಇದೆಲ್ಲದಕ್ಕೂ ವರ್ಣನ ಕೃಪೆಯಾಗಬೇಕು. ಶೀಘ್ರವಾಗಿ ಮಳೆಯಾದರೆ, ಸಂಪೂರ್ಣವಾದಂತಹ ಜಲಾಶಯ ತುಂಬಿ ಹರಿದ್ರೆ ಆಗ ಯಾರಿಗೆ ಬೇಕಾದರೂ ಹರಡಲಿ, ಯಾರಿಗೆ ಬೇಕಾದರೂ ಹೋಗಲಿ, ಆ ನೀರು ಅದರ ಬಗ್ಗೆ ಚಿಂತನೆ ಇಲ್ಲ. ಆದರೆ ಇರ್ತಕ್ಕಂತಹ ಜಲವನ್ನು ಕುಡಿಲಿಕ್ಕೆ ನೀರಿಲ್ಲದಂಥ ಕಾಲದಲ್ಲಿ ಮತ್ತೊಬ್ಬರಿಗೆ ನೀರನ್ನ ಕೊಟ್ಟು ನಾಳೆ ದಿವಸ ಕುಡಿಲಿಕ್ಕೆ ನೀರಿನ ಅಭಾವ ಆಗಿಬಿಟ್ರೆ ಅದನ್ನು ಅನುಭವಿಸೋಕ್ಕಾಗೋದಿಲ್ಲ. ಅದರಿಂದ ಅಂತಹ ದಿನಗಳನ್ನು ಒಮ್ಮೆ ಮೆಲುಕು ಹಾಕ್ಕೊಂಡ್ರೂ ಸಹಿತ ಮನುಷ್ಯ ಬದುಕೋದು ಭಾಳ ಕಷ್ಟ ಇದೆ. ಅದಕ್ಕಾಗಿ ಶಾಂತಿಯುತವಾದಂಥ ಹೋರಾಟಗಳನ್ನು ಸಾಕಷ್ಟು ಜನ ನಡೆಸಿದ್ದಾರೆ. ಆ ಹೋರಾಟ ನಮ್ಮ ಜೀ ಕನ್ನಡ ವತಿಯಿಂದಲೂ ಸಹಿತ ನಾವು ಸಹಿತ ಭಾಗವಹಿಸಿದ್ದೇವೆ. ಬನ್ನಿ ನೋಡ್ಕೊಂಡು ಬರೋಣ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲ
ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು. ಇವತ್ತಿನ ಈ ಹೋರಾಟ ಶಾಂತಿಯುತವಾದಂತಹದ್ದು, ಪ್ರತಿಯೊಬ್ಬರ ಅಪೇಕ್ಷೆ ಇರತಕ್ಕಂಥದ್ದು ಕಾವೇರಿಗೋಸ್ಕರ. ಪ್ರತಿ ಕಾಲಕಾಲಗಳಲ್ಲೂ ಅನ್ಯಾಯ ಎಂಬತಕ್ಕಂಥದ್ದು ಕನ್ನಡಿಗರಿಗೆ, ಮಹದಾಯಿ ಇರ್ಬೋದು, ಕಳಶಾ ಬಂಡೂರಿ ಯೋಜನೆಯಲ್ಲಿ ಇರ್ಬೋದು, ಇವತ್ತು ಕಾವೇರಿ ತೀರ್ಪಾಗಿರ್ಬೋದು, ಒಟ್ಟಾರೆ ಎಲ್ಲರ ಕಣ್ಣು ಈ ಕನ್ನಡಿಗರ ಮೇಲೆ ಯಾಕೆ, ಇದು ಒಂದು ಅರ್ಥವಾದಂತಹ ಪರಿಸ್ಥಿತಿಯಲ್ಲಿದೆ. ಆದರೆ ನಾನು ನೀವು ಮತ್ತೊಬ್ಬರು ಮಗದೊಬ್ಬರು ಅಂತಕ್ಕಂಥ ಎಲ್ಲ ಭೇದ ಭಾವವನ್ನು ಮರೆತು ನಾವೆಲ್ಲರೂ ಒಟ್ಟು ಒಂದಾಗಿ ಕನ್ನಡಾಂಬೆಯ ಮಕ್ಕಳಾಗಿ ನಾವು ಈ ಹೋರಾಟವನ್ನು ಮಾಡಬೇಕಾಗಿದೆ. ಈ ಹೋರಾಟ ಶಾಂತಿಯುತವಾದಂಥದ್ದಿರಬೇಕು. ಈ ಹೋರಾಟದಲ್ಲಿ ನಮಗೆ ಪ್ರತಿಯಾಗಿ ಕಾಣತಕ್ಕಂಥದ್ದು ಯಾರು, ಕಾಕಿದಾರಿಗಳು, ಪೊಲೀಸವರು. ಪೊಲೀಸ್ ಬಟ್ಟೆ ಹಾಕ್ಕೊಂಡು ಮಾತ್ರಕ್ಕೆ ಅವರು ಅನ್ಯರಲ್ಲ, ಅವರು ಸಹಿತ ಈ ಜಲಕ್ಕಾಗಿ, ಈ ನಾಡಿಗಾಗಿ, ಅದು ದುಡಿಲಿಕ್ಕಾಗಿ ಬಂದಿರತಕ್ಕಂಥ ಅವರು. ಸರ್ಕಾರದ ಸೇವೆ ದೇವರ ಸೇವೆ ಅಂತಲೂ ಇದೆ, ಹಾಗೆ ಪೊಲೀಸ್ ಸಿಬ್ಬಂದಿ ಮಾಡ್ತಿರ್ತಕ್ಕಂಥ ಸೇವೆ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿದೆ. ಅದರಿಂದ ಶಾಂತಿಯುತವಾಗೂ ನೆಮ್ಮದಿಯುತವಾಗೂ ನಡೆದಂಥ ಈ ಒಂದು ಇವತ್ತಿನ ಈ ಕಾರ್ಯಕ್ರಮ, ಇದು ಹೀಗೆ ನಿಲ್ಲುವಂಥದ್ದಲ್ಲ. ಶೀಘ್ರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವನ್ನು ಮರುಪರಿಶೀಲನೆ ಮಾಡಿ ಸೂಕ್ತವಾದಂತಹ ಒಳ್ಳೆಯ ವಕೀಲರನ್ನಿಟ್ಟು ಆದಷ್ಟು ಬೇಗ ನ್ಯಾಯಬದ್ಧವಾದಂತಹ ತೀರ್ಮಾನವನ್ನು ತರಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಹೋರಾಟ ಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಮುಖ್ಯಮಂತ್ರಿಗಳ ಬಳಿ ಮನವಿ ನೀಡ್ತಾ ಇದ್ದೀವಿ. ಶೀಘ್ರವಾಗಿ ಈ ಹೋರಾಟಕ್ಕೆ ಒಂದು ತೆರೆ ಬೀಳಬೇಕಾಗಿದೆ. ಸಾಕಷ್ಟು ಜನ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಸಂಕಷ್ಟಗಳು, ರೈತರ ಕಣ್ಣೀರು ಇದೇ ಥರ ಮುಂದುವರೆದ್ರೆ ಅನ್ನದಾತರ ಕಣ್ಣೀರು ಯಾರಿಗೂ ಒಳ್ಳೆಯದಲ್ಲ. ಪ್ರತಿ ಕಾಲಕಾಲಕ್ಕೂ ಅನ್ನಪೂರ್ಣೇಶ್ವರಿ ಇಲ್ಲಿ ಆನಂದವಾಗಿರಬೇಕಾದ್ರೆ ರೈತ ಬಾಂಧವರು ಚೆನ್ನಾಗಿರಬೇಕು. ನಮ್ಮ ದೇಶದ ರಾಜ್ಯದ ರೈತ ಬಾಂಧವರ ಪ್ರತಿಯೊಬ್ಬರ ಕೂಗು ಅದು ಅಳಿವಾಗಿಬಾರ್ದು, ಅಳಿಲಾಗಿರಬಾರ್ದು, ನೆಮ್ಮದಿಯುತವಾಗಿರಬೇಕು. ಅದಕ್ಕಾಗಿ ಈ ಶಾಂತಿಯುತವಾದಂಥ ಹೋರಾಟ. ಈ ಹೋರಾಟಕ್ಕೆ ಇವತ್ತಿನ ದಿವಸ ನನ್ನ ಆತ್ಮೀಯರಾದಂತಹ ಪಿ ಮೂರ್ತಿರವರು ಹಾಗೂ ಇನ್ನೂ 25 ಸಂಘಟಕರು, ಇನ್ನೂ 25 ಜನ ಸಂಘಟಕರು ಸಹಿತ ಸಾಕಷ್ಟು ಜನ ಬಂದಿದ್ದಾರೆ. ಎಲ್ಲ ರೈತಪರ ಸಂಘಟ ಇರ್ಬೋದು, ದಲಿತಪರ ಸಂಘಟ ಇರ್ಬೋದು, ಎಲ್ಲ ಥರ ಸಂಘಟನೆಗಳವರು ಸಹಿತ ಇವತ್ತು ಒಟ್ಟಾಗಿ ಕೂತು ಶಾಂತಿಯುತವಾದಂಥ ಹೋರಾಟ ಮಾಡ್ತಿದ್ದೀವಿ. ವಾಟಾಳ್ ನಾಗರಾಜರವರು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾರಿಗೂ ನೋವು ಕೊಡ್ತೀರಾ, ಶಾಂತಿಯುತವಾದಂಥ ಹೋರಾಟ ಮಾಡ್ತಿದ್ದೀವಿ, ಶೀಘ್ರವಾಗಿ ನ್ಯಾಯ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ಗುರುಜಿ, ಈಗ ರಾಶಿಫಲಗಳನ್ನು ಪ್ರಾರಂಭ ಮಾಡೋದ? ಖಂಡಿತ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಭಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಇನ್ನು ರಾಶಿಫಲಗಳ ಕಡೆ
ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ಇವತ್ತು. ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧನೆ ಮಾಡ್ಕೊಳ್ಳುವಂಥ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಧೈರ್ಯದಿಂದ ಮಾಡುವಂತಹ ಕಾಯಕಗಳನ್ನು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಮನೆದೇವರ ಆಶೀರ್ವಾದವನ್ನು ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆಯ ತನಕ 12 ರಿಂದ 4 ಮಧ್ಯದಲ್ಲಿ ಯಾವುದೇ ಒಂದು ಕೈಂಕರ್ಯಗಳನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಆಲೋಚಿಸಿ ಮಾಡುವಂಥದ್ದು ಭಾಳಷ್ಟು ಉತ್ತಮ. ಆದರೂ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತಾಗುವಂತಹ ಒಳ್ಳೆಯದನ್ನು ಸಾಧನೆ ಮಾಡಿಕೊಳ್ಳುವಂತಹ ಶುಭ ದಿನ ಅಂತ ಹೇಳಿದ್ರು ತಪ್ಪಾಗಲಾರದು. ವಿದ್ಯಾರ್ಥಿನಿಯರ ಓದಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಅಡುಗು ತರಕುಗಳು ಸಾಕಷ್ಟು ಕಂಡುಬರ್ತದೆ. ನಿಮ್ಮ ವಿದ್ಯಾಭ್ಯಾಸವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು. ಆದಷ್ಟು ಈಗಾಗಲೇ ಎಕ್ಸಾಮ್ಸ್ ಪ್ರಾರಂಭ ಆಗಿದೆ, ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಖಂಡಿತ ನೀವು ಇಲ್ಲಿವರೆಗೂ ಅಭ್ಯಾಸ ಮಾಡಿರ್ತಕ್ಕಂಥ ಫಲ ಸಂಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಹೆಚ್ಚು ಲಾಭದ ದಿನ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಭೂಮಿನ ನಂಬಿರ್ತಕ್ಕಂಥ ರೈತರಿಗೆ ಒಂದಿಷ್ಟು ಒಳಿತಾಗುವಂತಹ ದಿನ, ನಿಮ್ಮ ಸಂಕಷ್ಟಗಳು ಏನೇ ಇದ್ರೂ ಸಹಿತ ಅದಕ್ಕೆ ಆಗಿಂದಾಗಲೇ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂತಹ ದಿನ ಇವತ್ತು. ಬಹಳ ವಿಶೇಷವಾಗಿರತಕ್ಕಂಥ ದಿನ ಆದ್ದರಿಂದ ಮಂಗಳವಾರ ಮಂಗಳದಾಯಕವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಲಕ್ಷ್ಮೀನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ, ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಯಾರೇ ಒಬ್ಬರಾದರೂ ಸಹಿತ ಲಕ್ಷ್ಮೀನರಸಿಂಹನ ಪ್ರಾರ್ಥನೆ ಮಾಡೋದರಿಂದ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ಎಂಥ ಆರ್ಥಿಕ ಸಂಕಷ್ಟಗಳಿದ್ದರೂ, ಹಣಕಾಸಿನ ಮುಗ್ಗಟ್ಟಿದ್ದರೂ ಅದನ್ನು ಸರಿಪಡಿಸ್ಕೊಂಡು ಅಲ್ಲಿಂದಲ್ಲೇ ಸರಿ ಹೋಗುವಂಥದ್ದು, ಯಾವುದಾದ್ರೂ ಒಂದು ಮುಖಾಂತರ ನಿಮ್ಮ ಕಷ್ಟಗಳ ತೀರಿಸಿಕೊಳ್ಳಿಕ್ಕೆ ಒಂದು ಒಳ್ಳೆಯದಾಗುವಂತಹ ಒಂದು ವಿಶೇಷವಾದಂತಹ ಕ್ಷಣಗಳನ್ನು ತಾವೀಗ ಗಮನಿಸಬಹುದು. ಅಂತಹ ವಿಶೇಷವಾದಂಥ ಫಲಗಳಿದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ. ಮನೆದೇವರ ಪ್ರಾರ್ಥನೆ ಶ್ರದ್ಧಾಭಕ್ತಿಯಾಗಿ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಅದರಿಂದ ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ. ಜೊತೆಗೆ ನೆಮ್ಮದಿಯುತವಾದಂತಹ ಕಾಲವನ್ನು ನೀವು ಗಮನಿಸಬಹುದು. ಮಹಾಗಣಪತಿಯ ಆರಾಧನೆ ಬೇಕು, ಶ್ರದ್ಧಾಭಕ್ತಿಯಾಗಿ ದೇವಿ ಆರಾಧನೆಯೂ ಬೇಕು. ಗಣಪತಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಮಂಗಳವಾರದ ಈ ಶುಭ ದಿನ ಮಿಥುನ ರಾಶಿಯವರಿಗೆ ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಗುರುಜವರಿಂದ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಮಮತಾ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಮಾಲೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನಮ್ ಬಗ್ಗೆನೇ ಕೇಳಬೇಕು. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ಮಾಲೂರಿಂದ ಮಾಡ್ತಿರೋದು. ಹ್ಮ್. ನಾನು ಮೊನ್ನೆ ಅಷ್ಟೇ ಮಾಲೂರು ಬಂದಿದ್ದೆ. ಓ ಗುರುಜಿ, ನೋಡಿದ್ರ ನೀವು ಬಂದಿದ್ರಮ್ಮ? ಹ್ಮ್, ಬಂದಿದ್ರಿ ಗುರುಜಿ. ಹೇಳಮ್ಮ, ಏನ್ ವಿಚಾರ ತಿಳ್ಕೊಬೇಕಾಯ್ತು ತಾಯಿ? ಗುರುಜಿ, ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹ್ಮ್. ಏನ್ ಸಮಸ್ಯೆ ಇದೆ ಅಮ್ಮ? ಏನಂತಾನೆ ಗೊತ್ತಿಲ್ಲ ಗುರುಜಿ, ಯಾವಾಗ್ಲೂ ಹುಷಾರಿರಲ್ಲ. ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ತೋರಿಸಿ ತೋರಿಸಿ ಸಾಕಾಗಿ ಹೋಗೈತೆ ಗುರುಜಿ. ನಿಮ್ಮ ಮನೆದೇವರ ಹೆಸರು ತಾಯಿ? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಗುರುಜಿ. ಲಕ್ಷ್ಮೀ ವೆಂಕಟೇಶ್ವರ. ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ನಿಮ್ಮ ಮನೆದೇವರ ಪ್ರಾರ್ಥನೆ, ಅದನ್ನು ಪ್ರಾರ್ಥನೆ ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ ಸಾಕು. ನೋಡಿ, ಆರೋಗ್ಯ ಕೆಟ್ಟಿದೆ ಅಂತ, ಜೊತೆಗೆ ನಾವು ಮನಸ್ಸಲ್ಲಿ ಫಸ್ಟ್ ಗಟ್ಟಿ ಮನಸ್ಸು ಮಾಡಬೇಕಮ್ಮ. ನಾವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಎಲ್ಲವನ್ನೂ ಸಹಿತ ತಲೆ ಕೆಡಿಸ್ಕೊಳ್ಬಾರ್ದು. ಫಸ್ಟು ನಿಮ್ಮ ಆಲೋಚನೆ ಮಾಡೋದನ್ನು ಬಿಡಿ. ನಿಮ್ಮ ಆಲೋಚನೆ ಬರೀ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟದ್ದಲ್ಲ, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದು, ನೀವು ಯೋಚನೆ ಮಾಡ್ತಾ ಇರ್ತಕ್ಕಂಥ ರೀತಿ ಸಮಂಜಸವಾಗಿಲ್ಲ. ನಿಮ್ಮ ಆಲೋಚನೆಗಳೇನಾಗಿದೆ, ನನ್ನನ್ನು ಯಾರೂ ಗಮನಿಸ್ತಿಲ್ಲ, ನನ್ನನ್ನು ಯಾರೂ ಸರಿ ನೋಡ್ತಾ ಇಲ್ಲ, ಅಥವಾ ನಾನು ಇರ್ತಕ್ಕಂಥದ್ದೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ನಿಮ್ಮ ಆಲೋಚನೆ ಹೋಗ್ತಾ ಇದೆ. ಹಂಗೆ ಆಗುತ್ತೆ ಗುರುಜಿ, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಗುರುಜಿ ಕೈ ಕಾಲೆಲ್ಲ ಊದ್ಕೊಂಡು ಬಿಡುತ್ತೆ. ನನ್ನ ಬಗ್ಗೆ ನನಗೆ ಪ್ರಜ್ಞೆ ಇರಲ್ಲ ಗುರುಜಿ. ಅದಕ್ಕೆ ಅಮ್ಮ ನಾನು ಹೇಳ್ತಾ ಇದ್ದೀನಿ, ಇವತ್ತೇ ಈ ಕ್ಷಣವೇ ನೀವು ಆಲೋಚನೆ ಮಾಡಬೇಕಾದ್ದನ್ನು ಬಿಡಿ. ನೀವು ನೆಮ್ಮದಿಯಾಗಿರಿ. ನೋಡಿ, ಸಮಸ್ಯೆಗಳಂತಕ್ಕಂಥದ್ದು, ರೋಗ ರುಜಿನ ಅಂತಕ್ಕಂಥದ್ದು ಈ ದೇಹಕ್ಕೆ ತಪ್ಪಿದ್ದಲ್ಲ.
ಅದು ಒಂದಲ್ಲ ಒಂದು ಕಾಲದಲ್ಲಿ ನಮ್ಮನ್ನು ಬಾಧಿಸ್ತಾ ಇರತ್ತೆ, ಪೀಡಿಸ್ತಾ ಇರತ್ತೆ, ಆದರೂ ಪ್ರತಿಯೊಂದಕ್ಕೂ ಒಂದು ಮುಕ್ತಿ ಅಂತಿರುತ್ತೆ. ಆದರೆ ಈ ಆಲೋಚನೆ ಮಾಡೋದು, ಹೆಚ್ಚು ಯೋಚನೆ ಮಾಡೋದಿದೆಯಲ್ಲ, ಯೋಚನೆ ಮಾಡ್ತಾ ಇದ್ದಷ್ಟು ನಮ್ಮ ಆರೋಗ್ಯ ಕೆಡ್ತಾನೆ ಹೋಗುತ್ತೆ. ಬಂದಿದ್ದು ಬರಲಿ, ಆ ಕ್ಷಣಕ್ಕೆ ಏನು ಬರುತ್ತೋ ಅದನ್ನು ಅಷ್ಟೇ ಅದನ್ನು ಆ ಕ್ಷಣಕ್ಕೆ ಮರ್ತೋಗ್ಬೇಕು ನಾವು. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಸ್ವರತರಂಗದಲ್ಲಿ ತಾವು ಈಗೆಲ್ಲ ಏನೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರೋ, ಈ ಸಮಸ್ಯೆಗಳಿಂದ ಅತಿ ಶೀಘ್ರವಾಗಿ ಮುಕ್ತರಾಗ್ತೀರಿ ನೀವು. ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಐನವ್ರನ್ನ ಕೇಳಿದಕ್ಕೆ ಏನು ಇಲ್ಲ, ನಿಮಗ್ ಟೈಮ್ ತುಂಬಾ ಚೆನ್ನಾಗೈತೆ. ಅದೇ ತಮಿಳ್ನಾಡಲ್ಲಿ ನವಗ್ರಹ ದೇವಸ್ಥಾನ ಇದೆಯಂತೆ ಗುರುಜಿ, ಅಲ್ಲಿಗೆ ಹೋಗಿ ಬನ್ರಿ ನೀವು. 9 ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಬಾವಿಯಲ್ಲಿ ಸ್ನಾನ ಮಾಡ್ಕೊಂಡ್ಬನ್ರಿ, ಎಲ್ಲ ಸರಿ ಹೋಗುತ್ತೆ. ನಿದ್ದೇನೆ ಬರಲ್ಲ ಗುರುಜಿ, ಎಲ್ಲ ಸತ್ತೋಗಿರೋರ ಕನ್ಸಲ್ಲಿ ಬರ್ತಾರೆ ಗುರುಜಿ. ನೋಡಮ್ಮ, ಇದು ಪಕ್ಷ ಮಾಸ, ಈ ಮಾಸ ಇಲ್ಲ ಗುರುಜಿ. ಇವಾಗ ಪಕ್ಷದಲ್ಲ, ಯಾವಾಗ್ಲೂ ಊರಲ್ಲಿ ಯಾವ ರೀತಿ ಇರೋದ್ರು ಕನ್ಸಲ್ಲಿ ಬರೋದು ಗುರುಜಿ ನನಗೆ. ಇಲ್ಲ ತಾಯಿ, ನಾನು ಹೇಳ್ತೇನೆ ಕೇಳಿ, ನಿಮ್ಮ ಮನಸ್ಸಲ್ಲಿ ಆಳವಾಗಿ ಪ್ರತಿಯೊಂದು ವಿಚಾರವನ್ನು ಅದನ್ನ ಮೆಲುಕು ಹಾಕ್ತಾ ಇದ್ದೀರಿ, ಇದು ನಿಮ್ಗೆ ಸಮಸ್ಯೆ ಆಗ್ತಾ ಇದೆ. ನಾನು ಮೊದಲೇ ಹೇಳಿದೆ, ನೀವು ಹೆಚ್ಚು ಯೋಚನೆ ಮಾಡಬೇಡಿ. ನೀವು ಆಯಾ ಕ್ಷಣದಲ್ಲಿ ಬಂದದ್ದನ್ನು ಇವತ್ತೇನು ಆ ಕ್ಷಣಕ್ಕೆ ಬರುತ್ತೋ ಅದನ್ನು ಅಲ್ಲಿ ಮರಿಬೇಕು ನೀವು. ಹೊಸದು ಸಾಕಷ್ಟು ಇದೆ ನೋಡಮ್ಮ. ನಿನ್ನ ಪರಿಸರದಲ್ಲಿ ನಿನ್ನ ಸುತ್ತಮುತ್ತ ಇರ್ತಕ್ಕಂಥ ಜನಗಳನ್ನು ನೋಡಬೇಕು. ಆಯಾ ಕಾಲಕ್ಕೆ ನಿನಗೆ ಬೇಕಾದ್ರ ಬಗ್ಗೆ ಚಿಂತನೆ ಮಾಡಬೇಕು, ಅಥವಾ ದೇವರು ಆ ಕ್ಷಣಕ್ಕೆ ನಿನಗೆ ಏನು ಅನಿಸುತ್ತೋ ಯಾವ ದೇವರನ್ನು ಪ್ರಾರ್ಥಿಸಬೇಕೋ ಪ್ರಾರ್ಥನೆ ಮಾಡಬೇಕು. ನಿನ್ನ ಮನಸ್ಥಿತಿನ ಸಾಧ್ಯವಾದಷ್ಟು ಬೇರೊಂದು ಕಡೆಗೆ ಹರಿಬಿಡಬೇಕು. ನೀನು ಅದೇ ಪ್ರಪಂಚದಲ್ಲಿ ಅಯ್ಯೋ ನನ್ನ ಆರೋಗ್ಯ ಸರಿಯಿಲ್ಲ, ಕಾಲು ಊತ ಬರ್ತಿದೆ, ಸೊಂಟ ನೋವಿದೆ, ಮೈಕೈ ನೋವಿದೆ, ನನ್ನನ್ನು ಯಾರೂ ಗಮನಿಸಲ್ಲ, ನಾನು ಒಂಟಿತನದಲ್ಲಿದ್ದೇನೆ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿನ್ನ ತಲೆಯಲ್ಲಿ ಕೂತ್ಕೊಂಡಿದೆ. ಫಸ್ಟು ನಿನ್ನ ತಲೆಯಲ್ಲಿರ್ತಕ್ಕಂಥದ್ದೆಲ್ಲವನ್ನು ತೆಗೆದುಹಾಕ್ಬಿಡು. ಆಮೇಲೆ ಇನ್ನೊಂದು ವಿಚಾರ, ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆ ಹೇಳು, ಈ ಪಕ್ಷ ಮಾಸದಲ್ಲಿ ಪಕ್ಷ ಮಾಡುವಂಥ ಅಭ್ಯಾಸ ಇದೆ ನಿಮಗೆ? ಗುರುಜಿ ಮಾಡ್ತೀವಿ ಗುರುಜಿ. ಹಾಂ, ಪಕ್ಷ ಮಾಸದಲ್ಲಿ ಮಾಡಿ ಅವತ್ತು ಎಲ್ಲರನ್ನು ಪಿತೃಗಳನ್ನೆಲ್ಲ ಪ್ರಾರ್ಥನೆ ಮಾಡಿ, ಪಿತೃಗಳನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತೀನಿ, ಇನ್ನು ಮುಂದಕ್ಕಿಂತ ಸಮಸ್ಯೆಗಳಾಗುವುದಿಲ್ಲ ನಿಮಗೆ, ಬೇರೆ ಯಾವುದೇ ತರಹ ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳಿಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಬಹಳಷ್ಟು ಕ್ಲಿಯರ್ ಆಗಿದೆ. ಇನ್ನೊಂದು 4 ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸ ಇರಬಹುದು. ಈ 4 ತಿಂಗಳಿಗೆ ನೀವು ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ಅಲ್ಲಿರ್ತಕ್ಕಂತಹ ನವಗ್ರಹಗಳ ಆಲಯಕ್ಕೆ ಹೋಗಿ ಬರಲಿಕ್ಕೆ ನಿಮಗೆ ಅವಕಾಶ ಎಷ್ಟಿದೆಯೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ. ಆದರೆ ನವಗ್ರಹಗಳನ್ನು ಹುಡುಕೊಂಡು ನಾವು ತಮಿಳ್ನಾಡಿಗೆ ಹೋಗಬೇಕಾದ್ದಿಲ್ಲ. ನಮ್ಮ ಕರ್ನಾಟಕದಲ್ಲೂ, ನಮ್ಮ ಪರಿಸರದಲ್ಲೂ, ನಿಮ್ಮ ಮಾಲೂರಲ್ಲೂ ಇರ್ತಕ್ಕಂಥ ದೇವಸ್ಥಾನಗಳಲ್ಲೂ ಸಾಕಷ್ಟು ನವಗ್ರಹಗಳ ಆಲಯ ಇದೆ. ಭಗವಂತ ಇಲ್ಲದ ಸ್ಥಳವಿಲ್ಲ. ಭಗವಂತನ ನೋಡಬೇಕಾದ್ರೆ ನಾವು ತಮಿಳ್ನಾಡಿಗೆ ಹೋಗಬೇಕಾದಿಲ್ಲ. ಭಗವಂತ ನಾವಿರ್ತಕ್ಕಂಥ ಸ್ಥಳದಲ್ಲೇ ಇದ್ದಾನೆ, ಅವನಿಲ್ಲ ಅಂದರೆ ನಾವೇ ಇಲ್ಲ. ಅದರಿಂದ ನಿಮ್ಮ ಮಾಲೂರಲ್ಲಿರ್ತಕ್ಕಂತಹ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಯಾವುದೇ ಅಲ್ಲಿ ಸುಬ್ರಹ್ಮಣ್ಯೇಶ್ವರ ಭಾಳ ವಿಶೇಷ, ನಾನು ನೋಡಿದ್ದೇನೆ ಮೊನ್ನೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ನಾನು ಬಂದಾಗ ನವಗ್ರಹಗಳು ಭಾಳ ವಿಶೇಷವಾಗಿದೆ. ಆ ನವಗ್ರಹಾಲಯದಲ್ಲಿ 9 ದಿವಸ ಬೆಳಗ್ಗೆ ಹೊತ್ತು ಹೋಗಿ ನೀವೇ 9 ಪ್ರದಕ್ಷಿಣೆ ಮಾಡಿ ಬನ್ನಿ. ತಪ್ಪದಿರ 9 ಶನಿವಾರ ಒಂದು 9 ಎಳುಬತ್ತಿ ಹಚ್ಚಿ. ನಾವಿರೋ ಸ್ಥಳದನ್ನು ಧರ್ಮಸ್ಥಳ ಮಾಡ್ಕೋಬೇಕೇ ವಿನಃ ನಾವು ಇಲ್ಲಿಂದ ಮತ್ತೊಂದು ಸ್ಥಳಕ್ಕಾಗಿ ಹುಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲಮ್ಮ. ಆಗ ಹೋಗ್ಬೇಕಾದ್ರೆ ನೀನೊಬ್ಳು ಹೋಗ್ಲಿಕ್ಕೆ ಆಗಲ್ಲ, ನಿನ್ನಿಂದ ನಿನ್ನ ಪರಿವಾರ ಕರ್ಕೊಂಡು ಹೋಗ್ಬೇಕು, ನಿನಗೊಬ್ಬ ಸೆಕ್ಯೂರಿಟಿ ಬೇಕು, ಇಷ್ಟೆಲ್ಲ ಜನನ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆಯೋ, ತಿರ್ಗಿ ಅಲ್ಲಿ ಸಾಲ ಮಾಡೋದು, ಆ ಸಾಲದವ್ರ ಮನೆ ಬಾಗ್ಲಿಗೆ ಬರೋದು, ಯಾಕಬೇಕಮ್ಮ? ಇಲ್ಲಿ ಕಾಣದ ಸುಖ ನಾವು ಮತ್ತೊಂದು ಜಾಗದಲ್ಲಿ ಸಿಗುತ್ತಾ? ನಾವು ಎಲ್ಲಿದ್ರೆ ಅಲ್ಲಿ ಸುಖವನ್ನು ನೋಡಬೇಕು, ಎಲ್ಲಿದ್ರೆ ಅದೇ ಧರ್ಮಸ್ಥಳ ಅನ್ಕೋಬೇಕು. ಒಳ್ಳೇದಾಗ್ಲಿ, ಹ್ಯಾಪಿ ಆಗಿರಿ. ಈಗ ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮಂಗಳವಾರ ವಿಶೇಷವಾದಂತಹ ವಾರ. ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಹಿತ ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ ಇವತ್ತು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು, ಜೊತೆಗೆ ಸಾಧ್ಯವಾದರೆ ಬೇವಿನ ವೃಕ್ಷಕ್ಕೆ 11 ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದು ಭಾಳ ವಿಶೇಷ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ಮಾಡುವಂತಹ ಕೈಂಕರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣಲಿಕ್ಕಾಗಿ ಇವತ್ತು ಬೇವಿನ ವೃಕ್ಷ ನಮಸ್ಕಾರ ಬೇಕು. ಜೊತೆಗೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ ಒಳಗಾಗಿ, 12 ರಿಂದ 2 ಗಂಟೆ ಒಳಗಾಗಿ ನಿಮ್ಮ ಶ್ವಾನ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶ್ವಾನಗಳಿಗಾಗಲಿ, ಪಶು ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ ಒಂದಿಷ್ಟು ಏನಾದರೂ ಪದಾರ್ಥಗಳನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದ ಸಮಂಜಸವಾದಂತಹ ಒಳ್ಳೆಯ ತೀರ್ಮಾನ, ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಕಾಣಬಹುದು. ಹಾಗೆ ಮಾಡುವಂತಹ ಕೈಂಕರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು, ಜನಮನ್ನಣೆಯನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಕಷ್ಟು ಲಾಭವನ್ನೇ ಕಾಣುವಂಥ ಈ ಶುಭ ದಿನ. ಇವತ್ತಿನ ದಿವಸ ಮಕರ ನಕ್ಷತ್ರ ಸಿಂಹರಾಶಿ, ಇಂತಹವರು ಸಾಧ್ಯವಾದಷ್ಟು ದೇವಿ ಆಲಯದಲ್ಲಿ ಒಂದಿಷ್ಟು ಕುಂಕುಮಾರ್ಚನೆ, ಭಕ್ತಿಯಿಂದ ಪ್ರಸಾದ,
ನೀವೊಂದಿಷ್ಟು ಪ್ರಸಾದವನ್ನು ಮಾಡಿಸಿ ಆ ಪ್ರಸಾದವನ್ನು 4-6 ಜನಕ್ಕೆ ಹಂಚುವಂಥದ್ದು, ಇಂತಹ ಕೈಂಕರ್ಯಗಳಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಆದರೆ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಮೊಣಕೈ ಮೊಣಕಾಲು ನೋವು ಬರತಕ್ಕಂಥದ್ದು, ಬೆನ್ನುವಿಂದ ಕಾಣಿಸ್ಕೊಳ್ತಕ್ಕಂಥದ್ದು, ಅಥವಾ ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದು, ಅಥವಾ ನಿಮ್ಮನ್ನು ಯಾರಾದರೂ ನಿಂದಿಸ್ತಿದ್ದಾರೇನೋ, ಅಥವಾ ನಿಮ್ಮನ್ನು ಯಾರಾದರೂ ದೂಷಿಸ್ತಾರೇನೋ ಎಂಬತಕ್ಕಂಥ ಒಳಮನಸ್ಸು ನಿಮ್ಮನ್ನು ಬಾಧಿಸುವಂಥ ರೀತಿಯಲ್ಲಿರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವನ್ನು ಸಹಿತ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಉದ್ಯೋಗದ ಬಗ್ಗೆ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ಹಂಬಲಿಸ್ತಿರ್ತೀರಿ. ಇವತ್ತು ನೀವು ಮಾಡುವ ಯಾವುದೇ ಒಂದು ಕೆಲಸ ಕಾರ್ಯವಾದರೂ ತೃಪ್ತಿಕರವಾಗಿ ಕಾಣೋದ್ರಿಂದ ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗಿ ನಿಮ್ಮ ಪ್ರಯತ್ನ. ಪ್ರಯತ್ನ ಏನೇ ಇದ್ದರೂ ಕಾರ್ಯಗತಿ ಕೆಲಸಕ್ಕೆ ಬರಬೇಕಾದ್ರೆ ಆ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ದೇವಿ ಆಲಯದಲ್ಲಿ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ. ಕೆಂಪು ಪುಷ್ಪಗಳಿಂದ ದೇವಿ ಆಲಯದಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಕನ್ಯಾರಾಶಿಯಲ್ಲಿರ್ತಕ್ಕಂಥವರ ಸಂಕಷ್ಟಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿಯುತವಾದಂಥ ವಾತಾವರಣವನ್ನು ಗಮನಿಸ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಫಲಾಫಲಗಳೇನೋ ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ನನ್ನ ಹೆಸರು ಜ್ಯೋತಿ ಅಂತ, ಬ್ಯಾಂಗ್ಳೂರ್ ಚಿಕ್ಕ ಸಂದ್ಯದಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ಅಮ್ಮ, ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿದೆ. ಸರಿ, ಮಾತಾಡಿ. ಓಕೆ ಅಮ್ಮ. ಹಲೋ, ನಮಸ್ತೆ ಗುರುಜಿ, ನನ್ನ ಹೆಸರು ಜ್ಯೋತಿ ಅಂತ. ಹೇಳಮ್ಮ. ಗುರುಜಿ, ನನಗೆ ಮದುವೆ ಆಗಿ 8 ವರ್ಷ ಆಯ್ತು. ನನಗೀಗ ಒಂದು ಗಂಡು ಮಗು ಇದ್ದಾನೆ. ಇನ್ನೊಂದು ಸಂತಾನದ ಬಗ್ಗೆ ಮಾಡ್ತಿದ್ದೆ. 2 ಸಾರಿ ಮಿಸ್ಕೇರ್ ಆಯ್ತು. ಜನಗಳಿಂದ ಅಪವಾದನೆ, ನನಗೆ ಇಲ್ದಿದ್ದೆಲ್ಲ ಬರ್ತಾ ಇದೆ. ನನಗೆ ವಿದ್ಯೆ ಇಲ್ಲ, ಅಂದ ಸರಿಗಿಲ್ಲ, ಸ್ವಲ್ಪ ದಪ್ಪ ಇದ್ದೀನಿ, ಚುಚ್ಚು ಮಾತಾಡ್ತಾರೆ. ಅದರಲ್ಲೂ ಈ ಮಿಸ್ಕೇರ್ ಆಗೋದ್ರಿಂದ ಇನ್ನು ತುಂಬಾನೇ ನೋಡಿಸ್ತಾ ಇದಾರೆ. ನನಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಗುರುಜಿ. ನೋಡಮ್ಮ, ನಿಂದಕರು ಇರಬೇಕು ಹಂದಿಗಳ ತರಹ. ನಿಂದಕರು ಇದ್ದಾಗಲೇ ನಾವು ಅಭಿವೃದ್ಧಿ ಆಗುವಂಥದ್ದು, ಇದನ್ನು ಚೆನ್ನಾಗಿ ತಿಳ್ಕೊ. ನಿಂದಕರು ನಿನ್ನ ಸುತ್ತಮುತ್ತ ಪರಿಸರದಲ್ಲೇ ನಿನ್ನ ನಿಂದನೆ ಮಾಡೋದ್ರಿಂದ ನೀನು ಸದಾಕಾಲ 24 ಗಂಟೆ ಭಾಳ ಶಾರ್ಪಾಗಿರ್ತೀಯ, ಚುರುಕಾಗಿರ್ತೀಯ. ಬರೀ ತಲೆ ಕೆಡಿಸ್ಕೋಬೇಡ. ನೀನು ದಪ್ಪ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಡ. ದೇವರು ಕೊಟ್ಟಂಥ ಸೌಂದರ್ಯವನ್ನು ಮತ್ತಷ್ಟು ಬೇರೆ ನಾವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತ ಅವನೇನು ಕೊಟ್ಟಿದ್ದಾನೋ ನಾವು ಅದರಲ್ಲಿ ತೃಪ್ತರಾಗಿರಬೇಕು. ಅದಕ್ಕಾಗಿ ತಲೆ ಕೆಡಿಸ್ಕೋಬೇಡ. ಯಾರೋ ಏನೋ ಅಂತಾರೆ ಅಂತ ನೀನ್ಯಾಕಮ್ಮ ತಲೆ ಕೆಡಿಸ್ಕೋತೀಯ? ನಿನ್ನ ಆರೋಗ್ಯ ಚೆನ್ನಾಗಿ. ಅವ್ರು 100 ಮಾಡಿ, ಯಾರ ಬಗ್ಗೆ ಏನು ಮಾತಾಡಲ್ಲ, ಆದ್ರೂ ನನ್ನ ಬಗ್ಗೆ ತುಂಬಾ ಇದಾಗಿ ಮಾಡ್ತಾರೆ. ಅದು 7 ಜನ ಚೆನ್ನಾಗೇ ಇದಾರೆ ನನ್ನ ಹತ್ರ. ನೀವು ತಲೆ ಕೆಡಿಸ್ಕೋಬೇಡಿ, ನಾವು ನಂಬಲ್ಲ ಅಂತ. ಆದ್ರೂ ನನ್ಗೇನು ಭಯ, ತುಂಬಾ ಭಯ ಜಾಸ್ತಿ. ಇಲ್ಲ ತಾಯಿ, ನಾನು ನನ್ನ ಮಾತು ಹೇಳ್ತೀನಿ ಕೇಳು. ಇವತ್ತಿನಿಂದ ಯಾರು ಏನೇ ಅನ್ಲಿ, ನೀನ್ ಇರ್ಬೇಕಾದಂತ ರೀತಿನಲ್ಲಿ ಮೋಸವಿಲ್ಲದಿರಾ, ನೀನ್ ಇರ್ಬೇಕಾದಂತ ಆಸ್ಥಾನಕ್ಕೆ ಯಾವತ್ತೂ ದ್ರೋಹ ಬಗ್ಗಿದ್ದೀರಾ, ನಿನ್ನ ಜೀವನ ಚೆನ್ನಾಗಿ ಕಾಪಾಡ್ಕೋ. ಜೊತೆಗೆ ನಿನಗೊಂದು ಸಂತಾನ ಇದೆ, ನಿನಗೆ ಸಂತಾನನೇ ಇಲ್ದಿರಾ, ನೀನು ಗರ್ಭನೇ ನಿಲ್ದಿರಾ, ಇಂತಹ ಅಚಾತುರ್ಯಗಳಾದಾಗ ನೀನು ಕಣ್ಣೀರು ಹಾಕಬೇಕು. ನಿನ್ನ ಲಕ್ಷಣವಾಗಿ ಒಂದು ಮಗು ಇದೆ, ಅದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತೀಯ? ಇನ್ನು ಗರ್ಭ ನಿಂತು ಚೆದರ್ತಾ ಇದೆ, ಏನೋ ಕಾರಣಾಂತರಗಳಿಂದ ಆಗಿರಬಹುದು. ನಿನ್ನ ದೇಹ ವೈಪರೀತ್ಯ ಅಥವಾ ಹಾರ್ಮೋನ್ಸ್ ವ್ಯತ್ಯಾಸ ಆಗುವಂಥದ್ದು ಅಥವಾ ಗರ್ಭದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆಗಿರಬಹುದು. ಇರಲಿ, ಇದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲವೂ ಅನುಕೂಲ ಆಗುತ್ತೆ. ಇದಕ್ಕಾಗಿ ನಿನಗೆ ಏನಾದ್ರು ಭಯ ಇದ್ದರೆ, ನಿನಗೆ ಗರ್ಭ ನಿಲ್ಲಬೇಕು, ಗರ್ಭದಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಿನಗನ್ಸಿದ್ರೆ, ನೀನು ಮಾಡಬೇಕಾದ್ದು ಅಶೋಕಾರಿಷ್ಟ ಅಂತ ಸಿಗುತ್ತೆ. ಅಥವಾ ಒಂದು ಕೆಲಸ ಮಾಡು, ಅಶೋಕ ಮರದ ಚಕ್ಕೆ, ಅಶೋಕ ಮರದ ಚಕ್ಕೆ, ಬೇಲದ ಹಣ್ಣಿನ ಮರದ ಚಕ್ಕೆ, 2 ಚಕ್ಕೆಗಳನ್ನು ತರಿಸಿ ಒಂದು 15 ದಿವಸ ಕಷಾಯ ತಗೋ. ಖಂಡಿತವಾಗ್ಲೂ ಹೇಳ್ತೀನಿ, ಗರ್ಭದಲ್ಲಿ ಏನೇ ದೋಷ ಇದ್ರೂ ಕ್ಲಿಯರ್ ಆಗುತ್ತೆ, ನೀನು ಚೆನ್ನಾಗಿರ್ತೀಯ. ಯಾರೋ ಏನೋ ಅಂತ ತಲೆ ಕೆಡಿಸ್ಕೋಬೇಡ. ಅನ್ನೋಂಥ ಅವರು ಯಾರೂ ಸಹಿತ ನೀನು ಉದ್ಧಾರ ಮಾಡೋದಿಲ್ಲ, ನಿನ್ನ ಹಸಿವು ನೀಗಿಸೋದಿಲ್ಲ. ಸರಿ ಸ್ವಾಮಿ. ನೀನು, ನಿನ್ನ ಪತಿದೇವರು, ನಿನ್ನ ಪರಿವಾರ, ಅದೊಂದು ಭಯ ನನಗೆ, ಏನ್ ಮಾಡೋಕ್ಕೂ ಭಯ. ಯಾರು ಏನೇ ಮಾಡಲಿ, ನೀನು ಶ್ರದ್ಧಾಭಕ್ತಿಯಾಗಿ ನೀನು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ ನಿನಗಿದೆ. ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ಪ್ರತಿ ಶುಕ್ರವಾರ ಸಂಜಾ ಕಾಲದಲ್ಲಿ ಮನೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಮನೆ ಮುಂದೆ ಒಂದು ಲಕ್ಷ್ಮಿ ಮುಂದೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡು. ನಿಮ್ಮ ಇಡೀ ವಾಸ್ತುಗೃಹ ನೆಮ್ಮದಿಯುತವಾಗುತ್ತೆ. ಒಳ್ಳೆಯದಾಗ. ಬೆಂಗಳೂರಿನಿಂದ ಕರೆ ಮಾಡಿದ್ದಕ್ಕಾಗಿ ಜ್ಯೋತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, 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 ಮಾತಾಡಿ ಮಾ, ನಿಮ್ಮ ಹೆಸರು ಹೇಳಿ. ಮೇಡಮ್, ನನ್ನ ಹೆಸರು ನಾಗರತ್ನ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ಚನ್ನಪಟ್ಟಣದಿಂದ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನನ್ನ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಸರಿಮ್ಮ, ಮಾತಾಡಿ. ಹಾ, ಕೊಡಿ. ಹಲೋ, ಹಲೋ, ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳಮ್ಮ. ತುಂಬಾ ಖುಷಿ ಆಗ್ತಾ ಇದೆ, ಮತ್ತೆ ಟೆನ್ಷನ್ ಆಗ್ತಾ ಇದೆ.
ಮಾಡ್ಬೇಕು ಅನ್ಕೊಂಡಿದ್ವಿ, ಯಾವಾಗ್ಲೂ ಲೈನೇ ಸಿಗಿಲ್ಲ ಗುರುಜಿ. ಇವತ್ತು ಸಿಕ್ಕಿದೆ, ಸಮಾಧಾನಕರವಾಗಿರಿ, ನೆಮ್ಮದಿಯಾಗಿರಿ, ಹೇಳಿ. ನನ್ಗೆ ಆರೋಗ್ಯದ ಸಮಸ್ಯೆ ಗುರುಜಿ, ಯಾವಾಗ ಎಡಗಡೆ ಸೈಡ ನೋವು ಬರುತ್ತೆ ಗುರುಜಿ. ಏನ್ ಸಮಸ್ಯೆ ಅಮ್ಮ, ಯಾಕಾಗ್ತಾ ಇದೆ? ಯಾವಾಗ ಎಡಗಡೆನೆ ನೋವು ಬರುತ್ತೆ ಗುರುಜಿ, ಹೊಟ್ಟೆ ನೋವು ಬರುತ್ತೆ. ಎಲ್ಲಾ ಕಡೆನು ತೋರಿಸಿದೀನಿ, ಎಲ್ಲೂ ಏನು ಹೇಳಿಲ್ಲ ಗುರುಜಿ. ಬರೀ ಹೊಟ್ಟೆ ನೋವು, ಸೊಂಟದ ಹತ್ರ ನೋವು ಬರುತ್ತಾ? ಸೊಂಟದ ಹತ್ರ ನೋವು ಬರುತ್ತೆ ಗುರುಜಿ, ಯಾವಾಗ ಎನಿ ಟೈಮ್ ಇರುತ್ತೆ ಗುರುಜಿ. ಯಾವ ಕೆಲಸ ಮಾಡಕ್ಕೂ ಮನ್ಸ್ ಬರಲ್ಲ, ಏನ್ರ ಬಗ್ಗೆ ಬರಲ್ಲ ಗುರುಜಿ. ಸೊಂಟದ ಹತ್ರ ಅಂದ್ರೆ ನಾನು ಹೇಳದ್ ಪೂರ್ತಿ ಕೇಳಿಸ್ಕೊಮ್ಮ, ಹೊಕ್ಕಳಿಂದ ತಳಭಾಗದಲ್ಲಿ ಅಥವಾ ಹೊಕ್ಕಳಿಂದ ಎಡಭಾಗದಲ್ಲಿ ಸೊಂಟದ ಹತ್ರ ಒಂದೇ ಒಂದು ಸ್ಥಳದಲ್ಲಿ ಪಟ ಪಟ ಹೊಡೆಯುವಂಥದ್ದು, ಅಥವಾ ಒಂದು ಒಳ್ಳೆ ಕರಳು ಇರ್ತಕ್ಕಂಥ ಅಲ್ಲಿ ನರದಲ್ಲಿ ತೊಂದರೆ ಇದೆ ಅಂತಲೋ, ಅಥವಾ ಅಲ್ಲಿ ಆ ಸ್ಥಳದಲ್ಲಿ ಬರ್ತಕ್ಕಂಥ ನೋವು ಬಾವು ಆಗುವಂಥದ್ದು ಊದುವಂಥದ್ದು ಆ ಥರ ಏನಾರಾಗತ್ತಾ? ಒಂಥರ ದಪ್ಪು ಕೇಸ್ ಸಿಗುತ್ತೆ ಗುರುಜಿ, ಯಾವಾಗಾದ್ರೂ ನೋವನ್ನೊಂದ್ಸರಿ. ಮತ್ತೆ ಒಕ್ಕಲಿಂದ ಎಡಗಡೆಗೆನೆ, ಮತ್ತೆ ಆ ಕಡೆಯಿಂದ ಫುಲ್ ಎಡಗಡೆ ಸೈಡ್ ಏನಿದೆಯೋ ಫುಲ್ ಅಲ್ಲೆಲ್ಲ ನೋವು ಬರುತ್ತೆ ಗುರುಜಿ. ಎಲ್ಲಾ ಕಡೆನೂ ತೋರಿಸ್ತೆ ಗುರುಜಿ, ಯಾವ ಮಾತ್ರೆ ಕೊಟ್ರು ಯಾವ್ದಕ್ಕೂ ಏನು ಆಗಿಲ್ಲ. ನಾನು ಹೇಳದ್ ಪೂರ್ತಿ ಕೇಳಿಸ್ಕೊಮ್ಮ, ಮಾತ್ರೆ ಏನು ಬೇಡ, ನೀನು ಹಾಗೆ ಲೈನ್ ಅಲ್ಲಿರು, ಇದಕ್ಕೆ ಒಳ್ಳೆ ಔಷಧಿ ನಾನು ಹೇಳ್ತೀನಿ, ಲೈನ್ ಅಲ್ಲಿರು, ವೇಟ್ ಮಾಡು ಸ್ವಲ್ಪ. ಬನ್ನಿ ವೀಕ್ಷಕರೇ, ನಾಗರತ್ನ ಅವರು ಕರೆ ಮಾಡಿದ್ರು ಚನ್ನಪಟ್ಟಣದಿಂದ. ಬನ್ನಿ ಅವ್ರನ್ನ ಮತ್ತೆ ಮಾತಾಡ್ಸೋಣ. ಹಲೋ ಹಲೋ ನಾಗರತ್ನ ಅವರೇ, ಮಾತಾಡಿ ಗುರುಜಿ ಹತ್ರ. ಹಲೋ ಹಲೋ ತಾಯಿ, ಇದು ಬರೀ ಒಕ್ಕಳಿಂದ ಎಡಭಾಗದಲ್ಲಿ ಮಾತ್ರ ಸಮಸ್ಯೆ ಇರ್ತಕ್ಕಂಥದ್ದು, ಅಥವಾ ತಲೆಬಾಗ ತೊಳೆ ಸಹಿತ ನೋವು ಬರುತ್ತಮ್ಮ? ಇಲ್ಲ ಇಲ್ಲ, ಎಡಭಾಗ ಮಾತ್ರ. ಕಿವಿ ಏನಿದೆಯೋ ಆ ಸೈಡಲ್ಲಿ. ಏನು ಭಯಪಡಬೇಡಿ, ಇದಕ್ಕೆ ಒಂದು ಕೆಲಸ ಮಾಡಿ. ಅಲೋವೆರಾ ಗೊತ್ತಾ ನಿಮಗೆ? ಗೊತ್ತಿಲ್ಲ ಗುರುಜಿ. ಅಲೋವೆರಾ ಗೊತ್ತಿಲ್ವಮ್ಮ? ಅಲ್ಲಿ ಸುತ್ತಮುತ್ತ ಬರ್ಕೊಳ್ಳಿ, ಬರ್ಕೊಳ್ತಿದ್ದೀರಾ, ರೆಕಾರ್ಡ್ ಮಾಡ್ಕೊಳ್ತಿದ್ದೀರಾ? ಹೇಳಿ ಹೇಳಿ. ಅಲೋವೆರಾ ಅಲೋವೆರಾ ತುಳಸಿ, ಅಶ್ವಗಂಧ, ಪಚ್ಕರ್ಪುರ, ಮತ್ತೆ ತುಳಸಿ, ಇದು ವಿಳೆದೆಲೆ, ಇದೆಲ್ಲವನ್ನು ಸಹಿತ ಕುಟ್ಟಿ ಪುಡಿ ಮಾಡಿಕೊಂಡು ಅಲೋವೆರಾ ಪೇಸ್ಟ್ ಥರ ಇರುತ್ತೆ, ಅಲೋವೆರಾ ಒಂಥರ ಜೆಲ್ ಥರ ಬರುತ್ತೆ, ಅಲೋವೆರಾದಲ್ಲಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ ಒಂದು 18 ದಿನಗಳ ಕಾಲ ಎಲ್ಲಿ ನೋವಿರುತ್ತೋ ನೋವಿರ್ತಕ್ಕಂಥ ಸ್ಥಳದ ಸುತ್ತನು ಅದನ್ನು ಲೇಪನ ಮಾಡಿ, ಲೇಪನ ಮಾಡಿ ಒಂದು 1/2 ಗಂಟೆ ಬಿಟ್ಟು ಅನಂತರ ನೀವು ಹಾಗೆ ಇದ್ರೂ ಏನು ತಪ್ಪೇನಿಲ್ಲ, ಅದೇನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಒಂದು 18 ದಿವಸ ಬೆಳಗ್ಗೆ ಸಾಯಂಕಾಲ ಇದನ್ನು ಹಚ್ತಾ ಬನ್ನಿ. ಇದನ್ನು ಹಚ್ಚಿದಾಗ ತುಂಬ ತಣುವಾಗತ್ತೆ, ಮತ್ತು ಚರ್ಮ ಬಿಗಿದಂಗೆ ಆಗತ್ತೆ, ಆ ಥರ ಸನ್ನಿವೇಶ ಇರುತ್ತೆ. ಇದ್ರ ಬಗ್ಗೆ ಭಯಪಡೋವಂಥ ಅವಶ್ಯಕತೆ ಇಲ್ಲ. ಹಾಗೆ ನೀವು ಹೊಟ್ಟೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಪದಾರ್ಥ, ಹೊಟ್ಟೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಅಂಜೂರದ ಹಣ್ಣಿದೆಯಲ್ಲ, ಅಂಜೂರದ ಹಣ್ಣನ್ನು ರಾತ್ರಿ ನೀರಿಗೆ ಹಾಕ್ಬಿಡಿ. ಬೆಳಗ್ಗೆ ಎದ್ದು ಅಂಜೂರದ ಹಣ್ಣನ್ನು ಅದನ್ನು ಪೂರ್ತಿ ನೀರಲ್ಲಿ ಹೆಸಿಕ್ಬಿಟ್ಟು ಆ ನೀರನ್ನ ಕುಡೀರಿ. ಇದಿಷ್ಟು ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ಪಾರಾಗ್ತೀರಿ. ಮತ್ತೊಮ್ಮೆ ಮಾತಾಡೋಣ, ಈಗಾಗಲೇ ಸಮಯ ಸಾಕಷ್ಟು ಆಯ್ತು, ಇನ್ನೂ ರಾಶಿಫಲ ಇದೆ, ತಿಳ್ಕೊಳ್ಳೋಣ. ಒಳ್ಳೇದಾಗ್ಲಿ. ಚನ್ನಪಟ್ಟಣದಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಾಗರತ್ನ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಇರಬೇಕಾದಂತಹ ರೀತಿ ನೀತಿಗಳಲ್ಲಿ ಸಾಕಷ್ಟು ಬದಲಾವಣೆ. ನಿಮ್ಮ ಮನಸ್ಸಿಗೆ ನೀವು ಅಂದುಕೊಂಡಂತಹ ರೀತಿ ಇರತಕ್ಕಂಥದ್ದು, ಹೊಸದಾಗಿ ಹೊಸದಾದಂಥ ಶೈಲಿಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಹಾಕ್ಕೊಳ್ತಕ್ಕಂಥ ವಸ್ತ್ರಗಳಿಂದ ಮೊದಲುಕೊಂಡು ನಿಮ್ಮ ಮನಸ್ಸು ಶಾಂತಿಯುತವಾಗಿ, ನೀವು ಹೊಸದಾಗಿ ಏನಾದರೂ ವಸ್ತ್ರ ಖರೀದಿಯಾಗಲಿ ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಸಂಬಂಧಪಟ್ಟಂಥದ್ದು, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ, ಇರತಕ್ಕಂಥ ಹಣಕಾಸಿನಿಂದ ಮತ್ತೇನಾದ್ರೂ ಒಂದಿಷ್ಟು ವಿಶೇಷತೆಗಳನ್ನು ನೀವು ಖರೀದಿ ಮಾಡತಕ್ಕಂಥದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಭಾಳಷ್ಟು ಆಲೋಚನೆ ಮಾಡಿ ವಾಸ್ತುಗೃಹದ ಒಂದು ಅಲಂಕಾರಕ್ಕೋ ವಾಸ್ತುಗೃಹವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂಥದ್ದು, ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾದಂಥ ಆಲೋಚನೆಗಳು ತುಲಾರಾಶಿಯಲ್ಲಿದೆ. ತುಲಾರಾಶಿಯಲ್ಲಿರ್ತಕ್ಕಂಥ ಅವರ ಮನಸ್ಸಿನ ಸ್ಥಿತಿಯ ಸಹಿತ ಇವತ್ತು ಶಾಂತಿಯುತವಾಗಿ ನೆಮ್ಮದಿಯುತವಾಗಿದೆ. ಇವತ್ತು ಮಾಧ್ಯಾಹ್ನಿಕ ವೇಳೆಗೆ ಅಂದರೆ 12 ಗಂಟೆ ನಂತರ ಮತ್ತಷ್ಟು ಅಭಿವೃದ್ಧಿಯ ಸಹಿತ ಕಾಣಬಹುದು. ಅದಕ್ಕಾಗಿ ಇವತ್ತಿನ ದಿವಸ ತಪ್ಪದೀರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಆಶೀರ್ವಾದದಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಣಿಸಬಹುದು. ಮನಸ್ಸು ಚಂಚಲತೆ ಇರಬಹುದು. ಪ್ರತಿದಿನದ ಕಾಯಕಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸಗಳು ಕಾಣಬಹುದು. ಜೊತೆಗೆ ಹಣಕಾಸಿನ ಮುಗ್ಗಟ್ಟು ನಿಮ್ಮನ್ನು ಕಾಣಿಸ್ಬೋದು, ಅದರಿಂದ ಸಮಸ್ಯೆನೂ ಉಂಟಾಗಬಹುದು. ಏನೇ ಇದ್ದರೂ ಸಹಿತ ಬಂದಂಥ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಆಗಿಂದಾಗಲೇ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ
ಸುಲಭೋಪಾಯ ಹೊಂದಿದೆ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ತುಳಸಿನ ತೆಗೆದುಕೊಂಡು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣಬಹುದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಕೇತು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಈ ಆಸ್ಥಾನದ ಫಲದಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕಾಯಕದಲ್ಲಿ ಹೆಚ್ಚೆಚ್ಚು ಪ್ರಗತಿ ಕಾಣಲಿಕ್ಕೋಸ್ಕರ ಇವತ್ತಿನ ದಿವಸ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡತಕ್ಕಂಥದ್ದು, ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅಶ್ವತ್ಥಕ್ಕೆ 11 ಪ್ರದಕ್ಷಿಣೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಬನೀಗ ಕಡೆಯ 3 ರಾಶಿಗಳ ದಿನ ಭವಿಷ್ಯವನ್ನು ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ಮಕರ ರಾಶಿಯವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಕಾಣ್ತೀರಿ, ಮನಸ್ಸಿಗೆ ಶಾಂತಿ ನೆಮ್ಮದಿನೂ ತಂದುಕೊಳ್ತೀರಿ. ಆದರೆ ಜೊತೆಯಲ್ಲಿರ್ತಕ್ಕಂಥವ್ರು ನಿಂದಕರು, ಜೊತೆಯಲ್ಲಿರ್ತಕ್ಕಂಥವ್ರು ಕೊಡ್ತಕ್ಕಂಥ ತೊಂದರೆ ಅಥವಾ ಅವರು ಆಡ್ತಕ್ಕಂಥ ಮಾತು, ಆ ವೈಖರಿ ನಿಮಗೆ ಇಷ್ಟವಿಲ್ಲದಿರ ನೀವು ಸಮಸ್ಯೆಗಳಿಗೆ ಈಡಾಗಬೇಕಾಗುತ್ತೆ. ಸಾಧ್ಯವಾದಷ್ಟು ಧೈರ್ಯವಾಗಿದ್ದು ಮನೆದೇವರ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ. ಇವತ್ತು ಮಕರ ರಾಶಿಯವರು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ನಿಮಗೆ ಶಕ್ತಿ ಇದ್ದರೆ ಒಂದು 4-6 ಜನಕ್ಕೆ ಅನ್ನದಾನವನ್ನು ಮಾಡಿ. ಇವತ್ತು ಮಕರ ರಾಶಿಯವರು ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಮಾಡೋದ್ರಿಂದ ಮತ್ತು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯ ಅದೃಷ್ಟವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯವರು ಸಂಜಾ ಕಾಲಕ್ಕೆ, ಅಂದರೆ 4-6 ಗಂಟೆ, 4 ಸರಿಸುಮಾರು 6 ಗಂಟೆವರೆಗೂ ಈ ಮಧ್ಯದಲ್ಲಿ ದೂರಭಾರ ಪ್ರಯಾಣ ಬೇಡ. ಯಾವುದೇ ವಿಚಾರವಾಗೂ ನೀವು ಮಾತಾಡೋದು ಬೇಡ. ಯಾವುದೇ ಒಂದು ವಿಚಾರವಾಗಾದರೂ ಸಹಿತ ಸಹಿ, ಅಂದರೆ ಒಂದು ಸಹಿ ಆಗ್ತಕ್ಕಂಥದ್ದು, ಕಾಗದ ಪತ್ರಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಈ ಸಮಯದಲ್ಲಿ ಕಮಿಟ್ ಆಗುವಂಥದ್ದು ಸಮಂಜಸವಲ್ಲ, ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ದುರ್ಗಾ ಗಣಪತಿ ಆರಾಧನೆ ಬೇಕು. ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿಯುತವಾಗಿರಬೇಕು. ಹಾಗೆ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಬಹಳ ಆಳವಾಗಿ ತಲೆ ತಗೊಂಡ್ಬಿಡ್ತೀರಿ. ಜೊತೆಗೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರಿಂದ ಸಣ್ಣ ಪುಟ್ಟ ವಿಚಾರಗಳನ್ನು ಬಹಳ ದೊಡ್ಡದಾದಂಥ ಸಮಸ್ಯೆಗಳನ್ನಾಗಿ ಮಾಡ್ಕೊಳ್ತೀರಿ. ಏನೇ ಆದರೂ ಹಾಕುವ ಪ್ರತಿಯೊಂದು ಹೆಜ್ಜೆಯು ಜೋಪಾನ, ಎಚ್ಚರ ಇರಲಿ. ಶತ್ರುಗಳ ಮಧ್ಯದಲ್ಲಿ ವಾಸ ಮಾಡುವಾಗ ಮೈತುಂಬ ಕಣ್ಣಾಗಿರಬೇಕು ಅಂತ ಹಿರಿಯರು ಹೇಳ್ತಾರೆ. ಅದೇ ಪ್ರಕಾರ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಈ ಸಮಯ ಅಷ್ಟು ಸಮಂಜಸವಾದಲ್ಲ, ಈಗಿನ ಕಾಲಧರ್ಮ ಅಂತ ಸಮಂಜಸವಾದಲ್ಲ. ಆರ್ಥಿಕ ಪರಿಸ್ಥಿತಿ, ಕೈಲಿರ್ತಕ್ಕಂಥ ಹಣಕಾಸು, ಕೂಡಿಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಮೊತ್ತವನ್ನು ಸಹಿತ ಮತ್ತೊಬ್ಬರ ಕೈ ಕೊಟ್ಟು ಜೋಪಾನ ಮಾಡಲಿ ಅಂಥೇಳಿ ಅವರಿಂದ ನೀವು ಓಡಾಡಬೇಕಾದ ಪ್ರಸಂಗ ಎದುರಾದಿತ್ತು. ಜೋಪಾನ ಮಾಡುವ ಪ್ರತಿಯೊಂದು ಕಾರ್ಯಗಳು ಭಗವಂತನಿಗೆ ತೃಪ್ತವಾಗಬೇಕು, ನೀವು ತೃಪ್ತಿ ಪಡಬೇಕು. ಇನ್ನೊಬ್ಬರನ್ನು ಮೆಚ್ಚಿಸೋದಕ್ಕಾಗಿ ನಿಮ್ಮ ಕೆಲಸವನ್ನು ಮಾಡುವಂಥದಕ್ಕಿಂತ ಭಗವಂತನ ಮೆಚ್ಚಿದರೆ ಸಾಕು, ನಿಮ್ಮ ಆತ್ಮತೃಪ್ತಿ ಪಟ್ಟರೆ ಸಾಕು. ಅದಕ್ಕಾಗಿ ಕುಂಭರಾಶಿಯವರು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಈ ಪ್ರಕಾರವಾಗಿ ಗಣಪತಿ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಇದೆ. ಆದರೂ ನಿನ್ನೆ ಸಂಬಂಧಪಟ್ಟಂತಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಇದೆ. ಇವತ್ತು ನೀವು ಮಾಡಬೇಕಾದ್ದು ಯಾವುದೇ ಒಂದು ಕೆಲಸಗಳನ್ನಾದರೂ ಶ್ರದ್ಧಾಭಕ್ತಿಯಾಗಿ ನೀವು ಮಾಡಿದ್ರೆ ಅದರ ಫಲ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನೀವು ಯಾರನ್ನ ನಮ್ಮವರು ಅಂತ ಬಹಳಷ್ಟು ಆತ್ಮೀಯರು ಅಂತ ನಂಬಿದ್ದೀರೋ ಅಂತಹ ವ್ಯಕ್ತಿಗಳಿಂದಲೇ ಇವತ್ತು ಮೋಸ ಒಳಗಾಗುವಂಥ ಸಾಂದ್ರತೆ ಇದೆ. ಜೋಪಾನ, ಎಚ್ಚರಿಕೆ ಇರಲಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ದೇವಿ ಆಲಯಕ್ಕೆ ಹೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ದೇವಿ ಆಲಯದಲ್ಲಿ ಉತ್ತರಾಭಿಮುಖವಾಗಿ ಕೂತು ತಾಯಿನ ಪ್ರಾರ್ಥನೆ ಮಾಡಿ, ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಯಶಸ್ಸಾಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಭವಿಷ್ಯ ಏನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಂತ. ಎಲ್ಲಿಂದ ಕರೆ ಮಾಡಿದ್ರಾ ಸರ್? ಬಸವೇಶ್ವರದಿಂದ. ರಾಜ ಬೆಂಗಳೂರು. ಯಾರ ಬಗ್ಗೆ ಮಾತಾಡ್ಬೇಕು? ಸರಿ ಸರ್, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ ಗುರುಜಿ. 18 ನಾನು ಒಂದೇ ಉದ್ಯೋಗದಲ್ಲಿದ್ದೀನಿ, ರಿಯಲ್ ಎಸ್ಟೇಟ್ ಅಲ್ಲಿ. ಕೆಲಸ ಆಗುತ್ತೆ, ಅಗ್ರಿಮೆಂಟ್ ಆಗುತ್ತೆ, ಮತ್ತೊಂದು ಆಗುತ್ತೆ. ಕೊನೆಯ ಗಳಿಗೆಯಲ್ಲಿ ಯಾವ ವಿಚಾರದಲ್ಲಿ ಕಿತ್ತೋಗುತ್ತೆ, ಇದಕ್ಕೆ ಏನು ಪರಿಹಾರ ಅಂತ ಗೊತ್ತಿಲ್ಲ. ಸುಮಾರು ವರ್ಷಗಳಿಂದ ಶ್ರಮ ಬೀತಾ ಇದೆ. ಇಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಈಗ ತಾವು ಯಾವೆಲ್ಲ ಸಮಸ್ಯೆಗಳನ್ನು ಹೇಳಿದ್ರು
ಈ ಎಲ್ಲಾ ಸಮಸ್ಯೆಗಳು ಇನ್ನೂ ಒಂದು ವರ್ಷ ನಾಲ್ಕು ತಿಂಗಳ ತನಕ ಹೀಗೆ ಇರುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ ಒಂದು ವರ್ಷ ನಾಲ್ಕು ತಿಂಗಳು ಅಂತಹ ಒಂದು ಯಶಸ್ಸಿಲ್ಲ. ಜೊತೆಗೆ ಈ ಮಧ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದ್ದೀರಿ. ಈ ಮಧ್ಯದಲ್ಲಿ ನಿಷ್ಠೂರಗಳನ್ನು ಸಾಕಷ್ಟು ಹೊತ್ಕೊಳ್ತಾ ಇದ್ದೀರಿ. ಅದರಿಂದ ಫಸ್ಟು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಎರಡು ಬಾರಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿಕೊಂಡು ಬನ್ನಿ. ಎರಡು ಬಾರಿ ಹರಿಯೋ ನೀರಲ್ಲಿ ಸ್ನಾನ, ನಿಮ್ಮ ಮನೆದೇವರ ಪ್ರಾರ್ಥನೆ, ಇದಿಷ್ಟನ್ನು ಕ್ರಮಬದ್ಧವಾಗಿ ಒಂದ್ಸತಿ ಮಾಡಿಕೊಂಡು ಒಮ್ಮೆ ಸಾಧ್ಯವಾದರೆ ನವಗ್ರಹಾಲಯದಲ್ಲಿ ನವಗ್ರಹ ಪೂಜೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣಬಹುದು. ಒಳ್ಳೆಯದಾಗಲಿ. ಭಾಸ್ಕರ್ ಅವರು ಕರೆ ಮಾಡಿದರು ಬೆಂಗಳೂರಿನ ಬಸವೇಶ್ವರ ನಗರದಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ರಾಜೇಂದ್ರ ಅಂತ ಮೇಡಮ್. ರಾಜೇಂದ್ರ. ಎಲ್ಲಿಂದ ಕರೆ ಮಾಡಿದಿರಾ ಮೇಡಮ್? ಚಿಕ್ಕೋಳಿ ತಾಲೂಕು ಇತ್ತಾಗ್ರಾಮ್ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ಗುರುಜಿ ಮಾತಾಡ್ಬೇಕು ಮೇಡಮ್. ಆರಾಮಲ್ಲ ಇತ್ತು ಮೇಡಮ್, ನಾವು ಎಣ್ಣೆ ಕಟ್ಬಿದೀವಿ. ಸರಿ ಸರಿ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಪಾ, ಹೇಳಿ. ಸರ್ ಗುರುಜಿ ಅವ್ರ, ನಮ್ಗ ಆರಾಮಲ್ಲ ಐತೆ, ನಮ್ಗೆ ಎಂತಿಗೆ ನಡಕ್ ಬರಂಗಿಲ್ಲ ಮೇಡಮ್. ಸರ್ ಅಂದ್ರ ರೀ, ಕಿಡ್ನಿಗೆ ಹಾಳಾಗಿದೆ ಅಂದ್ರೆ ಸರ್ ಅಷ್ಟು ಚೆನ್ನಾಗೈತ್ರಿ. ಅಂದ್ರ ಒಟ್ಟ ಬೆಳ್ಳಗ ಕಿವ್ಗತ್ತೆ ಹೋಗತ್ರಿ, ಕಾಲ್ಮಡ್ಯಾಗ ಸ್ವಲ್ಪ ಹೋಗತ್ರಿ. ಅಂದ್ರ ಮೂತ್ರ ಇದು ಹಾಕ್ಯಾರ್ರಿ, ಮೂತ್ರ ಪೈಪ್ ಹಾಕ್ಯಾರ ಅಂದ್ರ ಕಂಟಿನ್ಯೂ ಅದ ಪೈಪ್ ಐತ್ರಿ, ಎಂಟು ವರ್ಷ ತುಕರಿ ಸ್ವಲ್ಪ ಹೋಗಲ್ರಿ, ಬಾ ತ್ರಾಸ ಆಗತ್ರಿ. ಯಾಕೆ ನಿಮಗೆ ನಾರ್ಮಲ್ ಆಗಿ ಆಗೋದೇ ಇಲ್ವಾ? ಇಲ್ಲ, ಆಗಲ್ಲ ಗುರುಗಳು. ಅಂದ್ರ ಯಾಕ್ಸಲ್ ಆಪ್ಷನ್ ಅಂತ ಬಿಜಾಪುರ ಆಯ್ತ್ರಿ, ಮತ್ ಮಿರಜ್ ಆಯ್ತ್ರಿ. ಅಂದ್ರೆ ಎಲ್ಲ ಅವ್ರ ಇಲ್ಲಾಂದ್ರೆ ಕಾಯ್ದಿಲ್ಲ ಬರತದಿಲ್ಲ ಅಂದ್ರ ಪೈಪ್ ಹಾಕ್ಯಾರ ಅವ್ರಿಗೆ ಸುತ್ತಗದು. ಒಂದ್ ಕೆಲಸ ಮಾಡಿ, ನಿಮ್ದು ಹತ್ರದಲ್ಲಿ ಎಲ್ಲರೂ ಒಂದ್ ಕಡೆ ಕಣ್ಣಿನ ರೇಖೆ ಚೆನ್ನಾಗಿ ಕಾಣುತ್ತಾರ ಒಂದ್ ಫೋಟೋ ಕಳ್ಸಿಕೊಡಿ ನಮಗೆ. ಕಣ್ಣಿನ ರೇಖೆ ಫೋಟೋ ಕಳಿಸಿ. ಅದಕ್ಕೆ ಯಾಕೆಂದ್ರೆ ಈಗ ಅಲ್ಲಿ ಒಂದೆರಡು ದಿವಸದ ಕತೆ ಆದ್ರೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ನಾನು ಹೇಳ್ಬೋದಾಗಿತ್ತು. ಅಂದ್ರೆ ಎಂಟು ವರ್ಷ ಆಪ್ಷನ್ ಯಾಕೆ ಆಪ್ಷನ್ ಆದ್ರೆ ಅಂದ್ರೆ ನಿಮ್ಗೆ ಫೋನ್ ಹಚ್ಚಲಾಸ್ ಬಾಳ ಸತ್ತು ತಿಂಗಳಾದ್ರೆ ನಿಮ್ಮ ಔಷಧ ನೋಡಿ, ನಿಮ್ಮ ಔಷಧ ನಿಮ್ ಬುಕ್ಸ್ ತಂದ ಔಷಧ ಮಾಡೇನ್ರಿ ಈಗ. ಅಂದ್ರೆ ಬಿಳಿ ಆಚೆ ಹೂವಿನ ಬೇರ್ ತಂದ್ರೆ ಈ ದಿವಸ ತಗೊಳತೇನ್ರಿ ಈಗ. ತಗೊಳ್ತಾ ಇದೀರಿ? ಹ್ಞೂನ್ರಿ. ಇದರಿಂದ ನಿಮ್ಗೆ ಏನಾರು ಅನುಕೂಲ ಆಗಿದೆಯಾ? ಒಂದ್ ಸ್ವಲ್ಪ ಕಮ್ಮಿ ಆಗಿತ್ರಿ, ಮತ್ತೆ ಹೆಚ್ಚಾಗೈತ್ರಿ ಈಗ. ಒಂದ್ ಸ್ವಲ್ಪ ಕಮ್ಮಿ ಆಗತ್ತೆ ಹೆಚ್ಚಾಗತ್ತೆ ಹಿಂಗಲ್ಲ. ಕಮ್ಮಿ ಆಗುತ್ತೆ ಪುನಃ ಹೆಚ್ಚಾಗತ್ತೆ. ಹ್ಞೂನ್ರಿ. ಅದಕ್ಕೋಸ್ಕರ ನಿಮಗೆ ನಾವು ಯಾವುದೇ ಒಂದು ವೈದ್ಯವನ್ನು ಹೇಳಬೇಕಾದ್ರೂ, ಯಾವುದೇ ಮೆಡಿಸಿನ್ ಹೇಳಬೇಕಾದ್ರೂ, ನಿಮ್ಮ ಇವತ್ತಿನ ಈ ಸಮಸ್ಯೆ ಈ ಕಷ್ಟದಲ್ಲಿ ಇರೋದ್ರಿಂದ ಸರಿಯಾದಂತಹ ಆಧಾರಗಳನ್ನು ಇಟ್ಕೊಂಡೇ ನಾನು ಮಾತಾಡಬೇಕು. ಅದಕ್ಕೆ ನೀವು ಫೋಟೋ ಕಳಿಸ್ಕೊಡಿ, ಖಂಡಿತ ನಾನು ನಿಮ್ಮ ಬಗ್ಗೆ ಮಾತಾಡ್ತೇನೆ. ಒಳ್ಳೇದಾಗ್ಲಿ. ಬನ್ನಿ ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ. ನಿಮ್ ಹೆಸರು ಹೇಳಿ ಸರ್. ಲಕ್ಷ್ಮಣ್ ಪಟ್ಕರ್ ಅಂತ ಸಿರ್ಸಿಲ್ಲ ಮೇಡಮ್. ಅವ್ರು ಮಾತಾಡ್ತಿರೋದು ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್. ಅವ್ರೆ ಮಾತಾಡಿ ಸರ್, ಗುರುಜಿ ಇದಾರೆ. ಹಲೋ, ನಮಸ್ಕಾರ ಗುರುಜಿ ಅವ್ರೆ. ನಮಸ್ಕಾರಪ್ಪ, ಹೇಳಿ. ನಾನ್ ಲಕ್ಷ್ಮಣ್ ಪಟ್ಕರ್ ಮಾತಾಡ್ತಿರೋದು, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ಸರ್ ಮಾತಾಡ್ತಿರೋದು. ತುಂಬಾ ಸಂತೋಷ ರೇ, ಹೇಳಿಪ್ಪ. ಸಂತೋಷ ಸರ್, ನಿಮ್ಮ ಹತ್ರ ರಾಖಿ ದಿವಸ ಮಾತಾಡ್ಬೇಕಂತ ಯೋಚಿಸ್ತೀವಿ ಸರ್. ಒಳ್ಳೇದಾಗ್ಲಿ. ಏನಿಲ್ಲ ಸರ್, ಆರೋಗ್ಯದಲ್ಲಿ ಒಂದು ತೊಂದರೆ ಸರ್. ಶ್ರೀಲಂಕಾ ಹೋಗಿ ಬಂದೆ ಸರ್, ಎಂಟು ತಿಂಗಳು ಒಂದು ವರ್ಷ ಆಯ್ತು ಸರ್. ಹೋಗಿ ಬಂದಿದ್ದೆ, ಆರೋಗ್ಯದಲ್ಲಿ ಒಂದು ಸಲ ಹೊಟ್ಟೆ ನೋವು, ಹೊಟ್ಟೆಲ್ಲಿ ಎಸಿಡಿಟಿ ಆಗೋದು ಆಗುದು, ಎದೆ ನೋವು, ಎದೆ ತ್ರಾಸ ಆಗೋದು, ಮತ್ತೆ ತಲೆ ತಿರುಗುದು, ಅಲ್ಲ ತ್ರಾಸ ಆಗ್ಲಿಕ್ಕೆ ಸರ್. ಅಸಿಡಿಟಿ ಪ್ರಾಬ್ಲಮ್ ಇದೆ ನಿಮಗೆ? ಎಸಿಡಿಟಿ ಅಂದ್ರೆ ಸರ್, ಎಲ್ಲ ತೋರಿಸ್ಕೊಂಡು ಎಂಡೋಸ್ಕೋಪ್ ಎಂಡೋಸ್ಕೋಪ್ ಎಲ್ಲ ಮಾಡ್ಕೊಂಡೆ ಸರ್ ನಾನು. ಒಂದ್ ಕೆಲಸ ಮಾಡಿ, ಈಗ ಸ್ವಲ್ಪ ಇದು ಎದೆ ನೋವು, ಎದೆ ತ್ರಾಸ ಆಗೋದು, ಬಂದು ಮತ್ತೆ ತಲೆ ತಿರುಗುದು, ಮತ್ತೆ ಅದೇ ರೀ ಆದಂಗೆ ಆಗ್ಬಿಟ್ಟಿದೆ ಸರ್. ಒಬ್ಬನೇ ಇರ್ಲಿಕ್ಕೆ ಮನ್ಸು ಬರಲ್ಲ ಸರ್ ಮನೆಯಲ್ಲವ. ಇಲ್ಲ ನೋಡಿ, ಇಲ್ಲ ಲಕ್ಷ್ಮಣ್ ಅವರೇ, ನಾನೊಂದು ಮಾತು ಹೇಳ್ತೇನೆ ಕೇಳಿ. ಮನುಷ್ಯರಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಹೊಟ್ಟೆ. ಈ ಹೊಟ್ಟೆ ಒಂದು ಕರೆಕ್ಟ್ ಆಗಿದ್ರೆ ಎಲ್ಲ ಕಡೆಯಿಂದಲೂ ನೆಮ್ಮದಿಯಾಗಿರ್ಬೋದು ನಾವು. ಹೊಟ್ಟೆಯ ಸಮಸ್ಯೆ ಯಾವುದೇ ಸಣ್ಣ ಸಮಸ್ಯೆ ಆದರೂ ನಮ್ಮ ಮನಸ್ಸಿನ ಸ್ಥಿತಿ ಒಂದು ಕಡೆ ನಿಲ್ಲೋದಿಲ್ಲ. ಇದಕ್ಕಾಗಿ ಅಸಿಡಿಟಿ ಸಮಸ್ಯೆ ಒಂದು ಸತಿ ಮನುಷ್ಯನ ಪ್ರಾರಂಭ ಆದರೆ ಇದೊಂಥರ ಕಟ್ಟಿಟ್ಟು ಬುತ್ತಿ. ಅದು ಅರ್ಧ ಗಂಟೆ ಊಟ ಲೇಟ್ ಮಾಡೋಂಗಿಲ್ಲ ನಿಮಗೆ, ಊಟದಲ್ಲಿ ಪದಾರ್ಥಗಳ ಏನೇ ಸ್ವಲ್ಪ ವ್ಯತ್ಯಾಸ ಆದರೂ ಸಹಿತ ದೇಹ ನಿಮಗೆ ಸ್ಪಂದಿಸೋದಿಲ್ಲ, ಇಂಥ ವ್ಯತ್ಯಾಸ ಆಗ್ತಿರುತ್ತೆ. ಒಂದು ಕೆಲಸ ಮಾಡಿ, ಕರೆಕ್ಟಾಗಿ 18 ದಿವಸ ಅಥವಾ ಒಂದು 22 ದಿವಸ ಒಂದು ಅಮೃತ ಬಿಂದು ಬಾಟ್ಲ್ ತೊಗೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಅಮೃತ ಬಿಂದು ಸ್ವಲ್ಪ ತಗೊಳ್ಳಿ. ಅಮೃತ ಬಿಂದು ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದಿರಾ ಒಂದೊಂದು ಟೀಸ್ಪೂನ್ ಅಷ್ಟು ನೀರಿಗೆ ಹಾಕ್ಕೊಂಡು ಕುಡಿತಾ ಬನ್ನಿ. ಇದು ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಎದೆ ಉರಿತಕ್ಕಂಥದ್ದು, ನಿಮಗೆ ಒಂಥರ ಭಾಳ ಮನಸ್ಸಿಗೆ ನೋವಾಗುವಂಥದ್ದು, ಇಂತಹ ಸಮಸ್ಯೆಗಳೆಲ್ಲವೂ ಸಹಿತ ದೂರ ಆಗುತ್ತಿದ್ರಲ್ಲಿ. ಫಸ್ಟ್ ದೇಹದ ಆರೋಗ್ಯ ಸರಿ ಇದ್ದರೆ
ಯಾಕೆಂದ್ರೆ ನೀವು ಸ್ಪೋರ್ಟ್ಸ್ ಮ್ಯಾನ್, ನೀವು ಯಾವಾಗಲೂ ಚುರುಕಾಗಿರ್ಬೇಕು, ನೀವು ಯಾವಾಗಲೂ ಶಾರ್ಪ್ ಆಗಿರ್ಬೇಕು. ಅದಕ್ಕೆ ನೀವು ಆರೋಗ್ಯವಾಗಿರಿ, ನಿಮ್ಮ ಬಗ್ಗೆ ನಿಮ್ಗೆ ಚೆನ್ನಾಗಿ ಆರೋಗ್ಯ ಬೇಕು, ಗುಣ ಆಗಲಿ ಅಂತ ನಾನು ದೇವ್ರು ಪ್ರಾರ್ಥಿಸ್ತೇನೆ. ಯಾಕೆಂದ್ರೆ ನೀವು ನಮ್ಮ ರಾಜ್ಯದ ಸಂಪತ್ತು, ನೀವು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳ್ತಿದ್ರಿ. ಇಲ್ಲ, ನೀವು ಇನ್ನು ಮುಂದೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ, ನಾನು ಹೇಳಿರೋ ಪ್ರಕಾರ ಇಷ್ಟು ಮೆಡಿಸಿನ್ ತಗೊಳ್ಳಿ. ಪ್ರತಿ ದಿವಸ ಒಂದು 9 ತುಳಸಿ, ಬೆಳಿಗ್ಗೆ ಮತ್ತೆ ಸಾಯಂಕಾಲ 9 ತುಳಸಿ ದಳ ಸಹಿತ ಅಗದು ರಸ ತೆಗೆದುಕೊಳ್ಳಿ, ಒಳ್ಳೇದಾಗ್ಲಿ. ಶಿರಸೆಯಿಂದ ಕರೆ ಮಾಡಿದ್ದಕ್ಕಾಗಿ ಲಕ್ಷ್ಮಣ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ದಾವಣಗೆರೆಯಿಂದ ಮಾಡಿರೋದು. ದಾವಣಗೆರೆಯಿಂದ ಭಾಗ್ಯಶ್ರೀ ಅಂತ, ಗುರುಜಿ ಹತ್ರ ಮಾತಾಡಿ. ಮಾತಾಡಿಮ್ಮ, ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ ಮಾತಾಡ್ಬೇಕು. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಭಾಗ್ಯಶ್ರೀ ಅಂತ ಗುರುಜಿ ದಾವಣಗೆರೆಯಿಂದ ಕಾಲ್ ಮಾಡ್ತಿರೋದು. ಹಾ ಹಾ, ಹೇಳು ಮಗು. ನನಗೆ ಒಬ್ಬ ಮಗ ಇದ್ದಾನ ಗುರುಜಿ, ಮದುವೆ ಒಂದೊಂದಿಗೆ ನಮ್ಮ ಮನೇಲಿ ಸೇರ್ಕೊಂಡು ಮುಂದೆ ಹೆಂಗೆ ಅನ್ನೋದು ಜೀವನ ಬಗ್ಗೆ ಕೇಳೋಣ ಅಂತ ಮಾಡಿದೆ ಗುರುಜಿ. ಮದುವೆ ಆಗಿ 1 ವರ್ಷಕ್ಕೆ ಮನೆಯವ್ರು ತೀರ್ಕೊಂಡ್ರು, ಈಗ ಒಂದು ಮಗು ಬೇರೆ ಇದೆ. ಹೌದು ಗುರುಜಿ, ಈಗ 6 ವರ್ಷ. ಆದರೂ ಇಷ್ಟು ದಿವಸ ನೀನು ಬಿಟ್ಕೊಂಡಿದ್ದೆ ತಪ್ಪಲ್ವಮ್ಮ. ಏನಾದ್ರು ಒಂದು ಹಿರಿಯರು ನಮ್ಮ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಒಂದು ಒಳ್ಳೆ ತೀರ್ಮಾನ ಏನಾದ್ರು ತಗೋಬೋದಾಗಿತ್ತಲ್ಲಮ್ಮ. ಇಲ್ಲ ಗುರುಜಿ, ಈ ಮದುವೆ ವಿಚಾರದಲ್ಲಿ ಬಹಳ ನೋವು ಪಟ್ಬಿಟ್ಟಿದ್ದೀನಿ ನಾನು. ನೋಡಮ್ಮ, ಮದುವೆ ಆಗಿ 1 ವರ್ಷದಲ್ಲಿ ನೀನು ಏನು ಸುಖ ಸಂತೋಷ ಪಟ್ಟಿದ್ದೀನಿ? ಕರೆಕ್ಟಮ್ಮ, ನನಗೆ ಅರ್ಥ ಆಗುತ್ತೆ ನಿನ್ನ ಬಾಧೆ, ನಿನ್ನ ಸಮಸ್ಯೆ ನನಗೆ ಅರ್ಥ ಆಗುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ನೋಡಮ್ಮ, 4 ಜನ 4 ಥರ ನಿನ್ನ ಬಗ್ಗೆ ಮಾತಾಡ್ಕೊಳ್ಬೋದು. ಮಾತಾಡೋರು ಯಾರು ಸಹಿತ ನಿನಗೊಂದು ಊಟ ಹಾಕೋದಿಲ್ಲ, ಅಥವಾ ನಿನ್ನ ಕಷ್ಟ ನಳಿಸಿ ನಿನಗೆ ಆರೋಗ್ಯ ಸರಿ ಇಲ್ಲ ಅಂತ ಮನೆಗೆ ಮಲ್ಕೊಂಡ್ರೆ ನಿನ್ನ ಯಾರೂ ನೋಡೋವಂಥವ್ರು ಇರೋದಿಲ್ಲ. ನಾಳೆ ನಿನ್ನ ಮಗು ಚಿಕ್ಕದು, ಇವಾಗ ನಾಳೆ ಮಗು ಬೆಳೆದ ದೊಡ್ಡದಾಗಿ ಅದ್ರ ಜವಾಬ್ದಾರಿ ನೋಡೋರು ಯಾರು? ನಾನೀಗ ಅಮ್ಮನ ಮನೇಲಿ ಇದ್ದೀನಿ ಗುರುಜಿ, ಅಮ್ಮನ ನೋಡ್ಕೊಳ್ತಾ ಇದ್ದಾರೆ. ಎಷ್ಟು ದಿವಸ ನೋಡ್ತಾರಮ್ಮ ಅಮ್ಮ? ಅದಕ್ಕೆ ಅಮ್ಮನ್ನೇ ಮಾತಾಡು. ಅಪ್ಪ ಇದ್ದಾರಾ? ಇಲ್ಲ ಗುರುಜಿ, ಅಪ್ಪಾಜಿ ಇಲ್ಲ, ಅಮ್ಮ ನಾನು ನನ್ನ ತಮ್ಮ ಇದ್ದೀವಿ ಗುರುಜಿ. ನೋಡು, ನಾನು ಹೇಳ್ತಿದ್ದೀನಿ, ಈಗಲೂ ಕಾಲ ಮಿಂಚಿಲ್ಲ ಗುರುಜಿ. ನಿನಗೊಂದು ಬಾಳು ಕೊಟ್ಟು ನಿನಗೊಂದು ಜೀವನಕ್ಕೆ ದಾರಿ ಮಾಡುವಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಒಳ್ಳೆ ಮನಸ್ಸಿನಿಂದ ನಿಮ್ಮ ತಾಯಿ ಆಶೀರ್ವಾದ ತಗೊಂಡು ತಾಯಿನ ತಮ್ಮನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಮಾತಾಡಿ. ನೀನು ಆದಷ್ಟು ಬೇಗ ಒಂದು ಒಳ್ಳೆ ತೀರ್ಮಾನಕ್ಕೆ ಬಾ, ಇನ್ನು ದಿನ ಕಳಿಬೇಡ. ಈಗಾಗಲೇ ಕಳೆದಿರೋ ದಿನ ಸಾಕಷ್ಟು ಆಯ್ತು, ಇನ್ನು ಮಗು ಚಿಕ್ಕದಿದೆ. ನೀನು ಚೆನ್ನಾಗಿರ್ತೀಯ ತಾಯಿ, ನೋಡಮ್ಮ ಇನ್ನು ಮುಂದೆ ನೀನು ಚೆನ್ನಾಗಿರ್ತೀಯ, ಭಯಪಡ್ಬೇಡ. ನೋವು ಅರ್ಧ ನಮಗ್ ನಾವೇ ತಂದ್ಕೊಂಡ್ಬಿಡ್ತೀವಮ್ಮ. ಭಗವಂತ ನೋವನ್ನು ತಂದುಕೊಳ್ಳೋದು, ನೋವು ಸುಖ ಸಂತೋಷ ಎಲ್ಲವನ್ನು ನಾವು ಬುದ್ಧಿ ಇರ್ತಕ್ಕಂಥವ್ರು, ಜ್ಞಾನ ಇರ್ತಕ್ಕಂಥವ್ರು, ಯಾವ ಕಾಲಕ್ಕೆ ಹೇಗಿರಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ನೀನು ನಿನ್ನ ಪತಿದೇವರಿಗೆ ಮೋಸ ಮಾಡಿ ನೀನು ಬದುಕು ಅಂತ ನಾನು ಹೇಳ್ತಿಲ್ಲ. ನಿನ್ನ ಪತಿದೇವರು ನಿನಗೆ ಇಲ್ಲದ್ರಿಂದ ಈಗ ಅವ್ರು ಬಹಳ ಹಿಂಸೆ ಕೊಟ್ಟು ಕೊಟ್ಟು ಅವ್ರು ತೀರ್ಕೊಂಡ್ರು, ಮುಂದೆ ಸಿಗೋರು ಅಂತಾರೆ ಸಿಗ್ತಾರೋ, ನನಗೆ ಬೇಡ ಜೀವನ ಹೆಂಗೆ ಇರೋಣ ಅಂತ. ನೋಡು ಮಗು, ಎಲ್ಲರೂ ಒಂದೇ ಸಮ ಇರಲ್ಲ. ಈ 5 ಬೆರಳು ಒಂದ್ ಸಮ ಇದೆಯಮ್ಮ, ಒಂದೊಂದು ಹೆಚ್ಚು ಕಮ್ಮಿ ಇದೆ ತಾನೆ. ಹಾಗಿದ್ಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ತಾಯಿ? ಯಾವಾಗಲೂ ನೀನು ಕಷ್ಟನೇ ಇರೋದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ ದಿನಗಳು ನೀನು ತುಂಬ ಚೆನ್ನಾಗಿರ್ತೀಯ. ಧೈರ್ಯವಾಗಿದ್ದು ಆದಷ್ಟು ಬೇಗ ತಮ್ಮನ್ನ ಅಂಡ್ ಅಮ್ಮನ್ನ ಇಬ್ರು ಜೊತೆಲಿ ಕೂಡಿಸ್ಕೊಂಡು, ಅಮ್ಮ ತಮ್ಮ ಇಬ್ಬರೂ ಇರಬೇಕು, ಅವರಿಬ್ಬರನ್ನು ಕೂಡಿಸ್ಕೊಂಡು ಮಾತಾಡು. ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿ ಅಂತ ಅವ್ರನ್ನ ಕೇಳು. ಆದಷ್ಟು ಬೇಗ ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಬೆಳಕಾಗಲಿ, ಒಳ್ಳೇದಾಗಲಿ. ಭಾಗ್ಯಶ್ರೀ ಅವರು ಕರೆ ಮಾಡಿದ್ದಕ್ಕಾಗಿ ದಾವಣಗೆರೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಪಕ್ಷಮಾಸದ ವಿಚಾರಗಳನ್ನು ತಿಳಿಸ್ಕೊಟ್ರಿ, ರಾಶಿಫಲಗಳು, ಹಾಗೆಯೇ ಕರೆಗಳನ್ನು ಸ್ವೀಕರಿಸಿ ಅವರಿಗೂ ಒಂದಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.